In the last session, we discussed the concept of co-dominance. Blood group kala bagge discussion maadta idve. Humanally, blood group is controlled by a gene named as I. ಈ ಐ ಅನ್ನುವಂಥ ಜೀನ್ ಏನಿದೆ ಇದು ತ್ರೀ ಫಾರ್ಮ್ಸಲ್ಲಿ ಎಕ್ಸಿಬಿಟ್ ಆಗತ್ತೆ, ತ್ರೀ ಅಲೀಲಿಕ್ ಫಾರ್ಮಲ್ಲಿ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ರಿ. ದಟ್ ಈಸ್, ಐ ಜೀನ್ ಅಕ್ಕರ್ ಇನ್ ದ ಫಾರ್ಮ್ ಆಫ್ ಎ, ಐ ಅಕ್ಕರ್ ಇನ್ ದ ಫಾರ್ಮ್ ಆಫ್ ಬಿ, ಆರ್ ಐ ಮೇ ಬಿ ಸ್ಮಾಲ್ ಐ. ಬೇಸ್ಡ್ ಆನ್ ದಟ್, ಐ ಎ ಅನ್ನುವಂಥ ಫಾರ್ಮಲ್ಲಿದ್ದಾಗ ಅಲೀಲಿಕ್ ಫಾರ್ಮಲ್ಲಿ ಎ ಬ್ಲಡ್ ಗ್ರೂಪ್ ಆಗ್ತಾ ಇತ್ತು. If it occur in the form of B, B blood group aagta itto. If it is in the form of small I, O blood group anta karita idvi. The thing is, A and B both are dominant and small I, it is recessive. Nimge gottiro hage, eradu concept na earlier alli naavu odidvi. Ondu dominant gene na jothege recessive gene iddaga, ಇಟ್ ಎಕ್ಸ್ಪ್ರೆಸಸ್ ಓನ್ಲಿ ದಿ ಡಾಮಿನೆಂಟ್ ಕ್ಯಾರೆಕ್ಟರ್. ಇನ್ನೊಂದು ಕಾನ್ಸೆಪ್ಟನ್ನು ಓದಿದ್ವಿ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ. ಅಲ್ಲಿ ಡಾಮಿನೆಂಟ್ ಜೀನ್, ರೆಸಿಸಿವ್ ಜೀನ್ ಎರಡೂ ಒಟ್ಟಿಗೆ ಬಂದಾಗ ಹೆಟಿರೋಝೈಗಸ್ ಕಂಡೀಷನಲ್ಲಿ ಬೋತ್ ಫೇಲ್ ಟು ಎಕ್ಸ್ಪ್ರೆಸ್. ಸೊ ವಿ ವಿಲ್ ಗೆಟ್ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಓದಿದ್ವಿ. ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಿತ್ತು ಅಂತಂದರೆ, ಲಾಸ್ಟ್ ಕ್ಲಾಸಲ್ಲಿ ಓದಿರೋದು, the dominant gene IA, dominant gene IB, when occur together in the form of IA, IB, the exhibiting character enittu, both dominant gene expressed together, hence we got AB blood group, AB blood group obtain aitu. So eradu dominant gene galu ottige iddaga, if they exhibit a new trait, ಎರಡೂ ಜೀನ್ಗಳ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆದರೆ ದೆನ್ ಅದನ್ನು ಕೋ ಡಾಮಿನೆಂಟ್ ಅಂತ ಕರಿತೀವಿ ಅಂತ ಹೇಳಿದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಿದೆ ಅಂತಂದರೆ, ಸಿ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದಾಗ ಜೀನ್ಸ್ ಕ್ರೋಮೋಸೋಮಿನ ಮೇಲ್ಗಡೆ ಇರುತ್ತೆ. ಜೀನ್ಸ್ ಅಕ್ಕರ್ ಇನ್ ದ ಫಾರ್ಮ್ ಆಫ್ ಪೇರ್, ಕ್ರೋಮೋಸೋಮ್ಸ್ ಪೇರ್ ಅಲ್ಲಿರೋದ್ರಿಂದ ಜೀನ್ಸ್ ಕೂಡ ಪೇರ್ ಅಲ್ಲಿರುತ್ತೆ. ವಾಟ್ ವಿ ಕಾಲ್ ದೋಸ್ ಪೇರ್ ಆಫ್ ಜೀನ್ಸ್, ಎಸ್ ಇಟ್ ಈಸ್ ಅಲೀಲ್ ಅಂತ ಹೇಳ್ತಾ ಇದ್ವಿ. ಅಲೀಲ್ ಅಂದರೆ ಪೇರ್ ಆಫ್ ಇರಬೇಕು ಅಂತ. ಬಟ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಎರಡಿಲ್ಲ, ಐ ಎ ಐ ಬಿ, ಇಟ್ಸ್ ನಾಟ್ ಓನ್ಲಿ ಟೂ, ಇನ್ನೊಂದು ಎಕ್ಸ್ಟ್ರಾ ಇದೆ, ಯಾವುದು, ಸ್ಮಾಲ್ ಐ ಕೂಡ, ಐ ಎ ಐ ಬಿ ಇದೆ. ಅಂದರೆ ಎಲ್ಲಿ ಎ ಕ್ಯಾರೆಕ್ಟರ್ ಈಸ್ ಗವರ್ನ್ಡ್ ಬೈ, ಕಂಟ್ರೋಲ್ಡ್ ಬೈ ಮೋರ್ ದೆನ್ ಟೂ ಜೀನ್ಸ್, ಐ ಎ ಐ ಬಿ, ಒಂದು ಜೀನಿನ ಅಲೀಲಿಕ್ ಫಾರ್ಮ್ಗಳು ಏನು ಎರಡು ಇರಬೇಕಿತ್ತು, ಎರಡರ ಬದಲು ಮೋರ್ ದೆನ್ ಟೂ ಇತ್ತು ಅಂದರೆ, ದೆನ್ ವಿ ಕ್ಯಾನ್ ಗಿವ್ ಎ ಟರ್ಮ್ ಮಲ್ಟಿಪಲ್ ಅಲೀಲ್ಸ್. ಸೊ ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಆರ್ ಮಲ್ಟಿಪಲ್ ಅಲೀಲ್ಸ್, ಗಿವ್ ಎಕ್ಸಾಂಪಲ್ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಮಲ್ಟಿಪಲ್ ಅಲೀಲ್ಸ್ ಅಂದರೆ ಎ ಜೀನ್ ವಿಚ್ ಅಕ್ಕರ್ಸ್ ಇನ್ ಮೋರ್ ದೆನ್ ಟೂ ಫಾರ್ಮ್ಸ್, ಮೋರ್ ದೆನ್ ಟೂ ಅಲೀಲಿಕ್ ಫಾರ್ಮಲ್ಲಿ, ತ್ರೀ ಫಾರ್ಮ್ಸಲ್ಲಿ ಒಂದು ಕ್ಯಾರೆಕ್ಟರ್ ಕಂಟ್ರೋಲ್ ಆದರೆ ಮಲ್ಟಿಪಲ್ ಅಲೀಲ್ಸ್ ಅಂತ ಕರಿತೀವಿ. ಸೊ ಈ ಕ್ಯಾರೆಕ್ಟರ್ ಕಂಟ್ರೋಲ್ಡ್ ಬೈ ಮೋರ್ ದೆನ್ ಟೂ ಜೀನ್ಸ್, ದೆನ್ ದ ಕಂಡೀಷನ್ ಈಸ್ ಸೆಟ್ ಟು ಬಿ ಮಲ್ಟಿಪಲ್ ಅಲೀಲಿಸಮ್. ಎಕ್ಸಾಂಪಲನ್ನು ಕೇಳ್ತಾರೆ, ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್, ಎಕ್ಸಾಂಪಲ್ ಎ ಬಿ ಒ ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ ಅನ್ನೋದನ್ನು ಸ್ಪೆಸಿಫೈ ಮಾಡಬೇಕು. ಸಿಂಪ್ಲಿ ಎ ಬಿ ಒ ಬ್ಲಡ್ ಗ್ರೂಪ್ ಬರೆದ್ರು ಯು ಆರ್ ನಾಟ್ ಗೆಟಿಂಗ್ ಮಾರ್ಕ್, ಅದು ಎ ಬಿ ಒ ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ ಅನ್ನೋದನ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ. ಸೊ ಇದು ಪ್ರೀವಿಯಸ್ ಕಾನ್ಸೆಪ್ಟಿಗೆ ಲಿಂಕ್ ಇರುವಂಥ ಟಾಪಿಕ್ ಇರೋದು. ಸೊ ಇಲ್ಲಿಗೆ ಮೂರು ನ್ಯೂ ಕಂಟೆಂಟ್ಗಳನ್ನು ಓದಿದ್ವಿ, ಡಾಮಿನೆನ್ಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್, ಕೋ ಡಾಮಿನೆನ್ಸ್ ಅನ್ನುವಂಥ ಕ್ಯಾರೆಕ್ಟರ್. ಇವತ್ತು ಇನ್ನೊಂದು ನ್ಯೂ ಕಾನ್ಸೆಪ್ಟನ್ನು, ಇನ್ನೊಂದು ಡಿಫ್ರೆಂಟ್ ಆ್ಯಂಗಲ್ ಆಫ್ ಜೆನೆಟಿಕ್ಸನ್ನು ಸ್ಟಡಿ ಮಾಡೋಣ. ಇನ್ ದ ನೇಮ್ ಆಫ್ ಎ ಸಿಂಗಲ್ ಜೀನ್ ಪ್ರಾಡಕ್ಟ್, ಸಿಂಗಲ್ ಜೀನ್ ಪ್ರಾಡಕ್ಟ್ ಮೇ ಶೋ ಮೋರ್ ದ್ಯಾನ್ ಒನ್ ಇಫೆಕ್ಟ್
ಸೊ ಇದು ಹೆಡ್ಡಿಂಗ್ ಅನ್ನೋಕ್ಕಿಂತ ಬೆಟರ್ ದ ವೇ ಆಫ್ ಆಸ್ಕಿಂಗ್ ಕ್ವೆಶ್ಚನ್ ಈ ಥರನೇ ಕೇಳ್ಬೋದು ಎ ಸಿಂಗಲ್ ಜೀನ್ ಪ್ರಾಡಕ್ಟ್ ಮೇ ಶೋ ಮೋರ್ ದ್ಯಾನ್ ಒನ್ ಇಫೆಕ್ಟ್ ಜಸ್ಟಿಫೈ ದ ಸ್ಟೇಟ್ಮೆಂಟ್ ಬೈ ಗೀವಿಂಗ್ ಸ್ಯೂಟಬಲ್ ಎಕ್ಸಾಂಪಲ್ ಅಂತ ಕೇಳ್ಬೋದು ಏನು ಕಾನ್ಸೆಪ್ಟ್ ಇದು ಕಾನ್ಸೆಪ್ಟ್ ಹೇಳಬೇಕಾದ್ರೆ ಇದರ ಸಮ್ಮರಿ ಏನು ಆ್ಯಕ್ಚುಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಅಂತ ಹೇಳ್ತೀನಿ ಸಿ ಫಸ್ಟ್ ಓದಿರುವಂಥ ಮೆಂಡಲಿನ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಟಾಲ್ ಡ್ವಾರ್ಫ್ ಕಂಡೀಷನ್ನ ತಗೊಳ್ಳೋಣ ಈ ಥರ ಜೀನೋ ಟೈಪನ್ನು ಬರೆದಿದ್ದೆ ಹೆಟಿರೋಝೈಗಸ್ ಅನ್ನೋದು ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೀನಿ ಡಿಫ್ರೆಂಟ್ ಆಲ್ಫಬೆಟ್ಸ್ ಇದ್ದಾಗ ಅದು ಹೆಟಿರೋಝೈಗಸ್ ಆಯಿತು ಇದನ್ನು ಟಾಲ್ ಅಂತ ಕರೆದ್ವಿ ವೈ ಟಾಲ್ ಡಾಮಿನೆಂಟ್ ಜೀನ್ ಟಾಲ್ ಇತ್ತು ಟಾಲ್ ಅಂತ ಗೊತ್ತಾಯಿತು ಇದು ಒಂದು ಕ್ರೈಟೀರಿಯಾ ಈ ಜೀನೋ ಟೈಪನ್ನು ನೋಡ್ತಿದ್ದ ಹಾಗೆ ದ ಪ್ಲ್ಯಾಂಟ್ಸ್ ವರ್ ಟಾಲ್ ಅಂತ ಹೇಳ್ಬೋದು ಇನ್ನೊಂದು ಸಿಚುವೇಶನ್ ತಗೊಳ್ಳೋಣ ಹೋಪ್ ಯು ರಿಮೆಂಬರ್ ದಿಸ್ ಜೀನೋ ಟೈಪ್ ಇನ್ಕಂಪ್ಲೀಟ್ ಡಾಮಿನೆನ್ಸನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ ಡ್ರ್ಯಾಗನ್ ಪ್ಲ್ಯಾಂಟಿನ ಎಕ್ಸಾಂಪಲ್ ಆಗಿತ್ತು ವೈಲ್ಡ್ ವೆರೈಟಿ ರೆಡ್ ಫ್ಲವರ್ಡ್ ಪ್ಲ್ಯಾಂಟ್ ವೆನ್ ಕ್ರಾಸ್ಡ್ ವಿತ್ ವೈಟ್ ಫ್ಲವರ್ಡ್ ಒನ್ ಎಫ್ ಒನ್ನಲ್ಲಿ ಹೆಟಿರೋಝೈಗಸ್ ಈ ಥರ ಜೀನೋ ಟೈಪ್ ಬಂತು ಬಟ್ ದ ಕಲರ್ ಆಫ್ ದಿ ಫ್ಲವರ್ ಈಸ್ ಪಿಂಕ್ ರೆಡ್ ಬಂದಿಲ್ಲ ವೈಟ್ ಕೂಡ ಇಲ್ಲ ಇಂಟರ್ಮೀಡಿಯೇಟ್ ಪಿಂಕ್ ಕಲರ್ ಒಪ್ಟೈನ್ ಆಯಿತು ಸೊ ಇಲ್ಲಿ ನಮ್ಗೆ ಅರ್ಥ ಆಗಿದ್ದೇನೆಂದರೆ ಜೀನೋ ಟೈಪಿನ ನೋಡಿಕೊಂಡು ವಿ ಕೆನಾಟ್ ಪ್ರೆಡಿಕ್ಟ್ ದ ಕಲರ್ ಜೀನೋ ಟೈಪ್ ಪ್ರಕಾರ ಮೆಂಡೇಲಿಯನ್ ಪ್ರಿನ್ಸಿಪಲ್ಸ್ ಪ್ರಕಾರ ಏನು ಬರಬೇಕಿತ್ತು ರೆಡ್ ಫ್ಲವರ್ಡ್ ಪ್ಲ್ಯಾಂಟ್ಸ್ ಬರಬೇಕಿತ್ತು ಬಟ್ ಹಿಯರ್ ವಿ ಗಾಟ್ ಪಿಂಕ್ ಫ್ಲವರ್ಡ್ ಇವತ್ತು ಅದರ ಜೊತೆಗೆ ಇನ್ನೊಂದು ಈಗ ಹೇಳಿರುವಂಥ ಕಾನ್ಸೆಪ್ಟಲ್ಲಿ ಎ ಬಿ ಎರಡೂ ಬ್ಲಡ್ ಗ್ರೂಪ್ ಬೋತ್ ಆರ್ ಡಾಮಿನೆಂಟ್ ಈಚ್ ಅದರ್ ಬಟ್ ವೆನ್ ದೇ ಅಕ್ಕರ್ ಟುಗೆದರ್ ದೇ ಎಕ್ಸಿಬಿಟ್ ಎ ಬಿ ಬ್ಲಡ್ ಗ್ರೂಪ್ ಕೋ ಡಾಮಿನೆಂಟ್ ಈ ಥರ ಡಿಫ್ರೆಂಟ್ ಆ್ಯಂಗಲನ್ನು ಓದ್ತಾ ಬಂದ್ರಿ ಈಗ ನಾನು ಹೇಳಕ್ಕೆ ಹೊರಟಿರುವಂಥ ಕಾನ್ಸೆಪ್ಟ್ ಹೇಗಿದೆ ಅಂತಂದರೆ ಒಂದು ಜೀನೋ ಟೈಪನ್ನು ನೋಡಿ ಒಂದೇ ಕ್ಯಾರೆಕ್ಟರ್ ಅಂತ ಗೆಸ್ ಮಾಡಲಿಕ್ಕೆ ಬರೋದಿಲ್ಲ ಸಿಹಿಯ ಈ ಜೀನೋ ಟೈಪಲ್ಲಿ ಹೈಟ್ ಮಾತ್ರ ಕನ್ಸರ್ನ್ ಇದೆ ಹಿಯರ್ ಕಲರ್ ಈಸ್ ಓನ್ಲಿ ಕನ್ಸರ್ನ್ ಕ್ಯಾರೆಕ್ಟರ್ ಹಿಯರ್ ಬ್ಲಡ್ ಗ್ರೂಪ್ ಓನ್ಲಿ ಬಟ್ ಈಗ ನಾನು ಹೇಳ ಹೊರಟಿರುವಂಥ ಕಾನ್ಸೆಪ್ಟಲ್ಲಿ ಈವನ್ ದೋ ಇಟ್ ಈಸ್ ಒನ್ ಕೈಂಡ್ ಆಫ್ ಜೀನೋ ಟೈಪ್ ಒನ್ ಪೇರ್ ಆಫ್ ಜೀನ್ ಇಟ್ ಮೇ ಪ್ರೊಡ್ಯೂಸ್ ಮೋರ್ ದ್ಯಾನ್ ಒನ್ ಇಫೆಕ್ಟ್ ಸೊ ಒಂದು ಜೀನೋ ಟೈಪು ಒಂದೇ ಇಫೆಕ್ಟನ್ನು ಅಥವಾ ಒಂದು ಪೇರ್ ಆಫ್ ಜೀನ್ಸ್ ಒಂದೇ ಇಫೆಕ್ಟನ್ನು ಕಂಟ್ರೋಲ್ ಮಾಡಬೇಕು ಅಂತಿಲ್ಲ ಇಟ್ ಮೇ ಪ್ರೊಡ್ಯೂಸ್ ಮೆನಿ ಕ್ಯಾರೆಕ್ಟರ್ಸ್ ಸೊ ಅದು ಹೇಗೆ ಅನ್ನೋದನ್ನು ಹೇಳಕ್ಕೆ ಹೊರಟಿದೆ ಇವತ್ತಿನ ಟಾಪಿಕ್ ಆ್ಯಂಡ್ ಈ ಟಾಪಿಕ್ ಇರೋದು ಇಟ್ ಈಸ್ ರಿಲೇಟೆಡ್ ಟು ದಿ ಪೀ ಪ್ಲ್ಯಾಂಟ್ ನೆನಪಿರಲಿ ನಾವು ತಗೊಂಡಿರುವಂಥ ಎಕ್ಸಾಂಪಲ್ ಅಗೇನ್ ಪೀ ಪ್ಲ್ಯಾಂಟಲ್ಲಿ ಏನು ಕ್ಯಾರೆಕ್ಟರ್ ಇರೋದು ಪೀ ಪ್ಲ್ಯಾಂಟ್ಸಲ್ಲಿ ಡಿಯರ್ ಸ್ಟೂಡೆಂಟ್ಸ್ ಸೈಜ್ ಆಫ್ ದಿ ಸೀಡ್ ಅಥವಾ ಶೇಪ್ ಆಫ್ ದಿ ಸೀಡ್ ನಿಮಗೆ ಗೊತ್ತಿದೆ ಎರಡು ಶೇಪನ್ನು ನಾನು ಹೇಳಿದ್ದೆ ಇನಿಷಿಯಲಿ ಒಂದು ರೌಂಡ್ ಶೇಪ್ ಇನ್ನೊಂದು ವ್ರಿಂಕಲ್ಡ್ ಶೇಪ್ ರೌಂಡ್ ಶೇಪ್ ಈಸ್ ಡಾಮಿನೆಂಟ್ ವ್ರಿಂಕಲ್ಡ್ ಈಸ್ ರಿಸಿಸೀವ್ ಅನ್ನೋದನ್ನು ಗೊತ್ತಿತ್ತು ನಿಮಗೆ ಪೀ ಪ್ಲ್ಯಾಂಟಿನ ಸೀಡಿನ ಒಳಗಡೆ ರಿಸರ್ವ್ ಫುಡ್ ಮೆಟೀರಿಯಲ್ ಆಗಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಇದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಲಿ ನಿಮಗೆ ಕಾರ್ಬೋಹೈಡ್ರೇಟ್ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಯಾವುದು ಅನಿಮಲ್ಸಿನ ರಿಸರ್ವ್ ಫುಡ್ ಮೆಟೀರಿಯಲ್ ಆದರೆ ಸ್ಟಾರ್ಚ್ ಪ್ಲ್ಯಾಂಟಿನ ರಿಸರ್ವ್ ಫುಡ್ ಅನಿಮಲ್ಸಿನ ರಿಸರ್ವ್ ಫುಡ್ ಮೆಟೀರಿಯಲ್ ಆದರೆ ಇಟ್ ಈಸ್ ಗ್ಲೈಕೋಜನ್ ಪ್ಲ್ಯಾಂಟಿನ ರಿಸರ್ವ್ ಫುಡ್ ಮೆಟೀರಿಯಲ್ ಯಾವುದು ಸ್ಟಾರ್ಚ್ ಸೊ ಅದರಿಂದ ರಿಸರ್ವ್ ಫುಡ್ ಮೆಟೀರಿಯಲ್ ಸ್ಟಾರ್ಚ್ ಇನ್ ದ ಫಾರ್ಮ್ ಆಫ್ ಗ್ರೈನ್ಸ್ ಸ್ಟೋರ್ ಆಗಿರುತ್ತೆ ಆ ಗ್ರೈನಿನ ಸೈಜ್ ಇದೆಯಲ್ಲ ಇದು ಕೆಲವೊಂದು ಸೀಡ್ಗಳಲ್ಲಿ ಸ್ಮಾಲರ್ ಸೈಜ್ ಕೆಲವೊಂದರಲ್ಲಿ ಲಾರ್ಜರ್ ಸೈಜ್ ಇನ್ ಸಮ್ಮನ್ ಇಟ್ ಮೇ ಬಿ ಇಂಟರ್ಮೀಡಿಯೇಟ್ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋ ಹೊರಟಿರುವಂಥ ಕಾನ್ಸೆಪ್ಟ್ ಇದು ಇಲ್ಲಿ ನಾನು ಏನೇನು ಬರಿತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿ ಸೊ ಒಂದು ಕಾನ್ಸೆಪ್ಟನ್ನು ಬರಿತಾ ಇದ್ದೀನಿ ಜೀನೋಟೈಪ್ ಇನ್ನೊಂದನ್ನು ಬರಿತಾ ಇದ್ದೀನಿ ಇಟ್ ಈಸ್ ಶೇಪ್ ಆಫ್ ಸೀಡ್ ಆ್ಯಂಡ್ ಲಾಸ್ಟ್ಲಿ ಬರಿತಾ ಇರೋದು ಸೈಜ್ ಆಫ್ ಸ್ಟಾರ್ಚ್ ಗ್ರೈನ್ ಸೊ
ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಶೇಪ್ ಆಫ್ ದಿ ಸೀಡ್ ಅಂತ ಬರೆದಿದ್ದೀನಿ, ಇದು ಸೈಜ್ ಆಫ್ ದಿ ಸೀಡ್ ಅಲ್ಲ, ಇಟ್ ಈಸ್ ಸೈಜ್ ಆಫ್ ದಿ ಸ್ಟಾರ್ಚ್ ಗ್ರೇನ್. ಎಲ್ಲಿರುತ್ತದು? ಸೀಡಿನ ಒಳಗಡೆ ರಿಸರ್ವ್ ಆಗಿರುವಂಥದ್ದು ಸ್ಟಾರ್ಚ್. ಆ ಸ್ಟಾರ್ಚ್ ಗ್ರೇನಿನ ಸೈಜ್ ಬಗ್ಗೆ ನಾನು ಹೇಳ ಹೊರಟಿರೋದು. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದು ಶೇಪ್ ಆಫ್ ದಿ ಸೀಡು, ಸೈಜ್ ಆಫ್ ದಿ ಸೀಡ್ ಅಂತ ಅಲ್ಲ. ಸೈಜ್ ಆಫ್ ದಿ ಸೀಡಿನ ಒಳಗಡೆ ಸ್ಟೋರ್ ಆಗಿರುವಂಥ ಸ್ಟಾರ್ಚ್ ಬಗ್ಗೆ ನಾನು ಹೇಳ್ತಾ ಇರೋದು. ಸಿ, ಈ ಪೀ ಪ್ಲ್ಯಾಂಟಲ್ಲಿ ಎರಡು ಜೀನೋಟೈಪ್ಸ್, ಎರಡು ಅಲೀಲ್ಸ್ ಆ್ಯಕ್ಚುಲಿ ಕಾಂಟ್ರಿಬ್ಯೂಟಿಂಗ್ ಫಾರ್ ದಿ ಸೈಜ್ ಆಫ್ ದಿ ಸ್ಟಾರ್ಚ್ ಗ್ರೈನ್ಸ್. ಯಾವ ಥರ ಅಂತಂದರೆ, ಒಂದು ಇಟ್ ಈಸ್ ಕ್ಯಾಪಿಟಲ್ ಬಿ ಆ್ಯಂಡ್ ಅನದರ್ ಒನ್ ಈಸ್ ಸ್ಮಾಲ್ ಬಿ. ದೀಸ್ ಟೂ ಜೀನ್ಸ್ ಕಾಂಟ್ರಿಬ್ಯೂಟ್ ಫಾರ್ ದ ಪರ್ಟಿಕ್ಯುಲರ್ ಸೈಜ್ ಆಫ್ ದಿ ಸ್ಟಾರ್ಚ್ ಗ್ರೈನ್ಸ್. ಯಾವ ಥರ? ಇಫ್ ಎ ಪೀ ಪ್ಲ್ಯಾಂಟ್ ಹ್ಯಾಸ್ ಜೀನೋ ಟೈಪ್ ಲೈಕ್ ದಿಸ್. ಇದನ್ನು ಹೇಗೆ ಓದಬೇಕು ಮತ್ತು ಪದೇ ಪದೇ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಬಿ ಅಂತ ಯೂಸ್ ಮಾಡಬಾರ್ದು. ನಿಮಗೆ ಅರ್ಲಿಯಲ್ಲಿ ಅರ್ಥ ಆಗಲಿಕ್ಕೋಸ್ಕರ ಹಾಗೆ ಹೇಳ್ಕೊಟ್ಟಿದ್ದು. ಹೇಗೆ ಇನ್ಮೇಲೆ ಹೇಗೆ ಓದ್ಕೊಳ್ಬೇಕು? ಎರಡು ಸೇಮ್ ಆಲ್ಫಬೆಟ್ ಇದೆ, ಹೋಮೋಝೈಗಸ್. ಎರಡು ಕ್ಯಾಪಿಟಲ್ ಆಲ್ಫಬೆಟ್ ಇದೆ, ಡಾಮಿನೆಂಟ್ ಅಂತ ಅರ್ಥ. ಸೊ ಅದರಿಂದ ಹೋಮೋಝೈಗಸ್ ಡಾಮಿನೆಂಟ್ ಬಿ ಅಂತ ಓದಿ. ಇದನ್ನು ಹೋಮೋಝೈಗಸ್ ಡಾಮಿನೆಂಟ್ ಬಿ, ಈ ಜೀನ್ಸ್ ಯಾವ ಪಿ ಪ್ಲ್ಯಾಂಟಲ್ಲಿ ಇರುತ್ತೋ ಆ ಪ್ಲ್ಯಾಂಟಲ್ಲಿ ಸೈಜ್ ಆಫ್ ದಿ ಸ್ಟಾರ್ಚ್ ಗ್ರೈನ್ ಏನಿತ್ತು ಅಂದರೆ, ದ ಸ್ಟಾರ್ಚ್ ಗ್ರೈನ್ಸ್ ಆರ್ ಲಾರ್ಜರ್. ಕ್ಲಿಯರ್? ಹಾಗೆಯೇ ಇಂಟ್ರೆಸ್ಟಿಂಗ್ಲಿ, ಯಾವ ಯಾವ ಪಿ ಪ್ಲ್ಯಾಂಟಲ್ಲಿ ಹೋಮೋಝೈಗಸ್ ಡಾಮಿನೆಂಟ್ ಬಿ ಇತ್ತೋ, ಎಲ್ಲಿ ಲಾರ್ಜರ್ ಸ್ಟಾರ್ಚ್ ಗ್ರೈನ್ ಇತ್ತೋ, ಆ ಎಲ್ಲ ಪ್ಲ್ಯಾಂಟಲ್ಲಿ ಶೇಪ್ ಆಫ್ ದಿ ಸೀಡು ಇಟ್ ಈಸ್ ರೌಂಡ್ ಕಲರ್ಡ್ ಇತ್ತು. ಸೊ ಅಲ್ಲಿಗೆ ಹೋಮೋಝೈಗಸ್ ಡಾಮಿನೆಂಟ್ ಬಿ ಇದ್ದರೆ ಸೀಡ್ ಶೇಪ್ ವಿಲ್ ಬಿ ರೌಂಡ್, ಸೈಜ್ ಆಫ್ ದಿ ಸ್ಟಾರ್ಚ್ ವಿಲ್ ಬಿ ಲಾರ್ಜರ್. ಹಾಗೆ ಇನ್ನೊಂದು ಪಾಸಿಬಿಲಿಟಿಯನ್ನ ಬರೆದಿದ್ದೀನಿ, ಇಟ್ ಈಸ್ ಸ್ಮಾಲ್ ಬಿ ಲೈಕ್ ದಿಸ್. ಎಲ್ಲಿ ಹೋಮೋಝೈಗಸ್ ರಿಸೆಸಿವ್ ಬಿ ಇದೆಯೋ, ಎರಡು ಸೇಮ್ ಆಲ್ಫಾಬೆಟ್ ಇರೋದ್ರಿಂದ ಹೋಮೋಝೈಗಸ್, ಸ್ಮಾಲ್ ಲೆಟರ್ ಬರೆದಿರೋದ್ರಿಂದ ರಿಸೆಸಿವ್. ಹೋಮೋಝೈಗಸ್ ರಿಸೆಸಿವ್ ಎಲ್ಲಿದೆಯೋ ಅಲ್ಲಿ ಆ ಪಿ ಪ್ಲ್ಯಾಂಟಲ್ಲಿ ಸೈಜ್ ಆಫ್ ದ ಸ್ಟಾರ್ಚ್ ಗ್ರೈನ್ ಈಸ್ ಸ್ಮಾಲರ್. ಸ್ಮಾಲರ್ ಸ್ಟಾರ್ಚ್ ಗ್ರೈನ್ ಇತ್ತು, ವೆರ್ ಆಸ್ ದ ಶೇಪ್ ಆಫ್ ದ ಸೀಡ್ ಏನಿದೆ ಇಟ್ ಈಸ್ ರಿಂಕಲ್ಡ್. ರಿಂಕಲ್ಡ್ ಶೇಪ್, ಶೇಪನ್ನು ಬೇಕಾದರೆ ನೋಡಿ, ಈ ಥರ ರೌಂಡ್ ಶೇಪ್ಡ್ ಸೀಡ್ಸ್ ಇತ್ತು. ಸೈಜ್ ಹೇಗಿತ್ತು ಅಂದರೆ ಸ್ಟಾರ್ಚ್ ಅದರೊಳಗಡೆ ಲಾರ್ಜರ್ ಸೈಜಿನ ಸ್ಟಾರ್ಚ್ ಗ್ರೈನ್ಸ್. ಈ ಥರ ಡಾಟ್ಸನ್ನು ಬರೆದಿರೋದು ಸ್ಟಾರ್ಚ್ ಗ್ರೈನ್ ಅಂತ ಅಂದ್ಕೊಳ್ಳಿ. ವೆರ್ಯಾಸ್ ಇಲ್ಲಿ ಬಂದರೆ ಶೇಪ್ ಹೇಗಿತ್ತು ಲೈಕ್ ದಿಸ್, ರಿಂಕಲ್ಡ್ ಶೇಪ್. ಸೈಜ್ ಸ್ಟಾರ್ಚ್ ಗ್ರೈನಿನ ಸೈಜು ಹೋಪ್ ಇಟ್ ಈಸ್ ವಿಸಿಬಲ್ ಅಂತ ಅಂದ್ಕೊಳ್ತೀನಿ, ಈ ಥರ ಸ್ಮಾಲ್ ಸೈಜಲ್ಲಿ ಇತ್ತು. ಸೊ ಇದು ಆ್ಯಕ್ಚುಲಿ ಇರುವಂಥ ಫ್ಯಾಕ್ಟರ್ ಆಗಿತ್ತು. ಬಟ್ ವೆನ್ ಮೆಂಡಲ್ ಕ್ರಾಸ್ಡ್, ಇದನ್ನು ನೀವು ಕ್ರಾಸ್ ಮಾಡಿದ್ರೆ ವಾಟ್ ಹೀ ಗಾಟ್, ಮೆಂಡಲ್ ಏನು ಸಿಕ್ತು ಕ್ಯಾರೆಕ್ಟರ್ ಇಂಟ್ರೆಸ್ಟಿಂಗ್ ಅಂದರೆ, ಸಿ, ಯಾವಾಗ ಹೆಟೆರೋಝೈಗಸ್ ಇತ್ತು, ಟಾಲ್ ಡ್ವಾರ್ಫನ್ನು ನೆನಪು ಮಾಡ್ಕೊಳ್ಳಿ, ಆ ಎರಡನ್ನು ಕ್ರಾಸ್ ಮಾಡಿದರೆ ಏನು ಜಿನೋಟೈಪ್ ಬರುತ್ತೋ, ಸೇಮ್ ವೇ ಆಲ್ಫಾಬೆಟ್ ಬೇರೆ, ಇಟ್ ಈಸ್ ಹೆಟೆರೋಝೈಗಸ್. ಹೆಟೆರೋಝೈಗಸ್ ಬಿ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕ್ಯಾಪಿಟಲ್ ಬಿ ಇದೆ ಡಾಮಿನೆಂಟ್, ಇನ್ನೊಂದು ಸ್ಮಾಲ್ ಬಿ ಇದೆ ರಿಸೆಸಿವ್. ಆ್ಯಕ್ಚುಲಿ ಇಲ್ಲಿ ಏನಿರಬೇಕು ಹೇಳಿ, ನಮ್ಮ ಈಗ ಥಿಯರಿಯ ಪ್ರಕಾರ ಹೋಮೋಝೈಗಸ್ ಡಾಮಿನೆಂಟ್ ಇದ್ದಾಗ ರೌಂಡ್ ಶೇಪ್ ಬಂದಬೇಕು, ಸೈಜ್ ಆಫ್ ದಿ ಸ್ಟಾರ್ ಶುಡ್ ಬಿ ಲಾರ್ಜರ್. ಹೋಮೋಝೈಗಸ್ ರಿಸೆಸಿವ್ ಬಂದಾಗ ಶೇಪ್ ಆಫ್ ದಿ ಸೀಡ್ ಈಸ್ ವ್ರಿಂಕಲ್ ಆ್ಯಂಡ್ ಸೈಜ್ ಆಫ್ ದ ಗ್ರೈನ್ ಈಸ್ ಸ್ಮಾಲರ್. ಬಟ್ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಹೆಟೆರೋಝೈಗಸ್ ಕಂಡೀಷನ್ ಬಂದಾಗ ಶೇಪ್, ಆಫ್ ಕೋರ್ಸ್ ಶೇಪ್ ಹೇಗಿತ್ತು, ರೌಂಡ್ ಶೇಪ್ ಇತ್ತು, ರೌಂಡ್ ಶೇಪ್ಡ್ ಸೀಡ್ಸ್ ಇತ್ತು. ಹಾಗಾದರೆ ಈ ಕ್ಯಾರೆಕ್ಟರ್ ಬಂದಿದೆ ಅಂದರೆ ಸೈಜ್ ಆಫ್ ದ ಸ್ಟಾರ್ಚ್ ಏನಿರಬೇಕು, ಇಟ್ ಈಸ್ ಲಾರ್ಜರ್. ಬಟ್ ಇಲ್ಲಿ ಇರೋದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್,
size is intermediate. Intermediate andre idu larger grain illi bardirodu idu very smaller starch grain. Here the size is too smaller illa too larger kuda illa. Intermediate size alli starch grain obtain aayitu. See genotype idu dominant character recessive. When we get heterozygous, one character dominant prakara bandide. Yavudu ee genotype ge shape of the seed according to Mendelian principle dominant character round obtain aayitu. Size of the starch grain nodidre Mendelian principle apply aaglilla illi. Here intermediate bantu, incomplete character bantu. Here one gene, one genotype ಅದು ಒಂದು ಕ್ಯಾರೆಕ್ಟರ್ ಮಲ್ಟಿಪಲ್ ಆಸ್ಪೆಕ್ಟ್ಸ್ ಅನ್ನು ತೋರಿಸ್ತಾ ಇದೆ. ಸೊ ಅಂದರೆ ಹೆಟಿರೋಜೈಗಸ್ ಬಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ ವೆನ್ ಯು ಟೇಕ್ ಇಟ್ ಇನ್ ದ ಆ್ಯಂಗಲ್ ಆಫ್ ಶೇಪ್, ಶೇಪ್ ಆಫ್ ದ ಸೀಡ್ ತಗೊಂಡ್ರೆ ಇಟ್ ಈಸ್ ಒಬೆಯಿಂಗ್ ದ ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್. ರೌಂಡ್ ಕ್ಯಾರೆಕ್ಟರ್ ಬಂದಿದೆ, ರೌಂಡ್ ಶೇಪ್ ಈಸ್ ಡಾಮಿನೆಂಟ್, ವಿ ನೋ ದಟ್. ಸೊ ಇದು ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸನ್ನು ಒಬೆ ಮಾಡ್ತಾ ಇದೆ. ವೆನ್ ಇಟ್ ವಿ ಟೇಕ್ ದಿಸ್ size of the starch grain, it is showing incomplete dominance. Allige ondu gene eradu more than one effect anna torustha ide. Yav tara ondu genotype in the angle of shape of the seed it is showing dominance, with respect to the size of starch grain it is showing incomplete dominance. So idanna a gene may show more than one effect ಅನ್ನುವಂಥ ಆಸ್ಪೆಕ್ಟಲ್ಲಿ ಕೇಳೋದು. ಸೊ ಈ ಕ್ವಶನಿಗೆ ನೀವು ಹೇಗೆ ಬರೀಬೇಕು, ಎಲ್ಲೂ ಕ್ರಾಸ್ ಮಾಡುವಂಥ ನೆಸೆಸಿಟಿ ಇಲ್ಲ. ಅರ್ಥ ಆಗಲಿಕ್ಕೆ ಈ ಥರ ನಾನು ಕಾಲಮ್ಸ್ ಹಾಕಿ ಬರೆದೆ ನಿಮಗೆ. ಏನು ಮಾಡಬೇಕಂದ್ರೆ, ಇನ್ ಪೀ ಪ್ಲ್ಯಾಂಟ್ ಸ್ಟಾರ್ಚ್ ಸಿಂಥಸಿಸ್ ಈಸ್ ಕಂಟ್ರೋಲ್ಡ್ ಬೈ ಟೂ ಜೀನ್ಸ್, ಕ್ಯಾಪಿಟಲ್ ಬಿ ಬರೀರಿ, ಸ್ಮಾಲ್ ಬಿ ಬರೀರಿ. ದ ಹೋಮೋಜೈಗಸ್ ಡಾಮಿನೆಂಟ್ ಬಿ ಪ್ಲ್ಯಾಂಟ್ಸ್ ಬ್ರಾಕೆಟಲ್ಲಿ ಕ್ಯಾಪಿಟಲ್ ಬಿ ಬರ್ಕೊಳ್ತೀರಿ. The plants contain, the seed of the pea contain larger starch grains. At maturity, the seed in a shape enagta ittu, round ittu. Yava plant alli homozygous B idiyo, yava plant alli size of the starch larger idiyo, a ella seed galu mature aadmele round shape ge bartha ittu. Homozygous B recessive, small b ಅಂತ ಅರ್ಥ, ಕಂಟೈನ್ ಸ್ಮಾಲರ್ ಸ್ಟಾರ್ಚ್ ಗ್ರೈನ್ಸ್. ಎಟ್ ಮೆಚೂರಿಟಿ ಶೇಪ್ ಆಫ್ ದ ಸೀಡ್ ಈಸ್ ರಿಂಕಲ್ಡ್. ದ ಹೆಟಿರೋಜೈಗಸ್ ಬಿ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಅನ್ನ ಬರೀಬೇಕು. ಹೆಟಿರೋಜೈಗಸ್ ಬಿ ಪ್ಲ್ಯಾಂಟ್ಸ್ ಬಿಯರ್ ಇಂಟರ್ಮೀಡಿಯೇಟ್ ಸ್ಟಾರ್ಚ್ ಗ್ರೈನ್. ಎಟ್ ಮೆಚೂರಿಟಿ ಶೇಪ್ ಆಫ್ ದ ಸೀಡ್ ವಿಲ್ ಬಿ ರೌಂಡ್. ಕನ್ಕ್ಲೂಷನ್ ಏನು ಮಾಡ್ತೀರಿ, ಕನ್ಕ್ಲೂಡ್ ಮಾಡಬೇಕು ಲಾಸ್ಟಲ್ಲಿ. ವೆನ್ ಇಟ್ ವಿತ್ ರೆಸ್ಪೆಕ್ಟ್ ಟು ಶೇಪ್ ಆಫ್ ದ ಸೀಡ್, ದ ಹೆಟ್ರೋಜೈಗಸ್ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಈಸ್ ಶೋಯಿಂಗ್ ಡಾಮಿನೆನ್ಸ್. ವಿತ್ ರೆಸ್ಪೆಕ್ಟ್ ಟು ಸೈಜ್ ಆಫ್ ಸ್ಟಾರ್ಚ್ ಗ್ರೈನ್ ಇಟ್ ಕಮ್ಸ್ ಟು ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಎ ಜೀನ್ ಪ್ರಾಡಕ್ಟ್ ಮೇ ಶೋ ಮೋರ್ ದೆನ್ ಒನ್ ಇಫೆಕ್ಟ್ ಅನ್ನುವಂಥ ಕಾನ್ಸೆಪ್ಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಸೊ ಇದು 3-5 ಮಾರ್ಕ್ಸಿಗೋ ಕೇಳಿದಾಗ ಯಾವ ಪ್ಲ್ಯಾಂಟಲ್ಲಿ ಯಾವ ಅಲೀಲ್ ಏನನ್ನು ಕಂಟ್ರೋಲ್ ಮಾಡ್ತಾ ಇತ್ತು, ಡಿಫ್ರೆಂಟ್ ಕ್ರೈಟೀರಿಯಾಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಅಲ್ಲಿಗೆ ಡಿಫ್ರೆಂಟ್ ಆಸ್ಪೆಕ್ಟ್ಗಳನ್ನು ನೀವು ಸ್ಟಡಿ ಮಾಡಿಕೊಂಡ್ರಿ. ಯಾವ ಥರ ಅಂತಂದರೆ ಡಾಮಿನೆನ್ಸ್ ಕಾನ್ಸೆಪ್ಟ್ ಇರ್ಬೋದು, ಇನ್ಕಂಪ್ಲೀಟ್ ಡಾಮಿನೆನ್ಸ್, ಕೋಡಾಮಿನೆನ್ಸ್, ಒನ್ ಜೀನೋಟೈಪ್ ಒಂದು ಆ್ಯಂಗಲಲ್ಲಿ ಡಾಮಿನೆನ್ಸ್ ಇನ್ನೊಂದು ಆ್ಯಂಗಲಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸನ್ನು ಎಕ್ಸಿಬಿಟ್ ಮಾಡ್ತಾ ಇದೆ ಅಂತ ಹೇಳೋದು. ಓಕೆ, ಲೆಟ್ ನೆಕ್ಸ್ಟ್ಲಿ ವಿ ಮೂವ್ ಆನ್ ಟು ಅನದರ್ ಇಂಪಾರ್ಟೆಂಟ್ 5-mark ಕ್ವೆಶ್ಚನ್. ದಟ್ ಈಸ್ ಇನ್ಹೆರಿಟೆನ್ಸ್ ಆಫ್ two genes.
inheritance of two genes. Hope idu helta idage nimge nenpu barutte. First na chapter start madidaga inheritance of one gene anta karididde. Two genes andre dihybrid cross anta artha. One gene inheritance ge enanta helta ittu, law of segregation. Here it is said to be law of independent assortment. Law of independent assortment. ಈ ಕಾನ್ಸೆಪ್ಟು ನಿಮ್ಮ ಥಿಯರಿ ಎಕ್ಸಾಮಿನೇಷನ್ನಿಗೆ 5 ಮಾರ್ಕಲ್ಲಿ ಅಪಿಯರ್ ಆಗುವಂಥ ಕ್ವೆಶನ್. ಇಲ್ಲಿ ಕೂಡ ಅಷ್ಟೆ ಸೇಮ್ ಪ್ಯಾಟ್ರನ್. ಲಾ ಆಫ್ ಸೆಗ್ರಿಗೇಷನ್ ಇರಲಿ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇರಲಿ, ಅದೇ ಪ್ಯಾಟ್ರನಲ್ಲೇ ಲಾವನ್ನು ಆ್ಯಸ್ ಇಟ್ ಈಸ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್, ಎಕ್ಸ್ಪ್ಲನೇಷನ್ 2 ಮಾರ್ಕ್, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ 2 ಮಾರ್ಕ್. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಸೇಮ್ ಪ್ಯಾಟ್ರನ್, ಬಟ್ ಆಲ್ಫಾಬೆಟ್ಗಳು ಚೇಂಜ್ ಆಗ್ಬೋದು, ಜೀನೋಟೈಪ್ ಫಿನೋಟೈಪ್ ಎಲ್ಲವೂ ಕೂಡ ವೇರಿ ಆಗ್ಬೋದು. ಆ್ಯಸ್ ಇಟ್ ಈಸ್ ಆ್ಯಸ್ ಯೂಶುವಲ್ ನಾನು ಮೊದಲು ಆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನ ಬರಿತೀನಿ, ಹೇಗೆ ಬರೀಬೇಕು ತೋರಿಸ್ಕೊಡ್ತೀನಿ, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ಹೇಳ್ಕೊಡ್ತೀನಿ. ಲಾಸ್ಟ್ಲಿ ಲಾವನ್ನು ಹೇಗೆ ಅದ್ರಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಈ ಸ್ಟೇಟ್ಮೆಂಟಿಗೆ ಪೇರೆಂಟ್, ಪೇರೆಂಟಿನ ಕ್ಯಾರೆಕ್ಟರ್ಸನ್ನು ನೋಡೋದಾದರೆ ಪೇರೆಂಟಿನ ಫೀನೋಟೈಪನ್ನು ತಗೊಳ್ಬೇಕು. ಫೀನೋಟೈಪ್ ಆಫ್ ದಿ ಪೇರೆಂಟ್. ಹಿಯರ್ ಇನ್ಹೆರಿಟೆನ್ಸ್ ಆಫ್ ಟೂ ಜೀನ್ಸ್ ಅಂದರೆ ಎರಡು ಕ್ಯಾರೆಕ್ಟರಲ್ಲಿ ಡಿಫರ್ ಇರುವಂಥ ಪೇರೆಂಟ್ಸನ್ನು ನಾವು ತಗೊಳ್ಬೇಕು. ದಿ ಪೇರೆಂಟ್ ಇಫ್ ಡಿಫರ್ ಇನ್ ಓನ್ಲಿ ಒನ್ ಕ್ಯಾರೆಕ್ಟರ್ ದೆನ್ ದಟ್ ಪೇರೆಂಟ್ಸ್ ಆಫ್ ಸ್ಪ್ರಿಂಗ್ ಇದೆಯಲ್ಲ ಮೋನೋಹೈಬ್ರಿಡ್ ಅಂತ ಕರೆಯೋದು. ಯಾವಾಗ ಒಂದು ಇಂಡಿವಿಜುವಲ್ ಫಾರ್ಮ್ ಆಗಬೇಕಾದ್ರೆ, ಒಂದು ಹೈಬ್ರಿಡ್ ಫಾರ್ಮ್ ಆಗಬೇಕಾದ್ರೆ, ಆ ಇಂಡಿವಿಜುವಲಿನ ಪೇರೆಂಟ್ಸ್ ಎರಡು ಕ್ಯಾರೆಕ್ಟರ್ಗಳಲ್ಲಿ ಅಟ್ಲೀಸ್ಟ್ 2 ಕ್ಯಾರೆಕ್ಟರಲ್ಲಿ ಡಿಫರ್ ಇರ್ತಾರೋ ಆಗ ಅದನ್ನು ಡೈಹೈಬ್ರಿಡ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಎರಡು ಕ್ಯಾರೆಕ್ಟರ್ಸ್ ಯಾವ್ಯಾವುದನ್ನು ತಗೊಳ್ತಾ ಇದ್ದೀವಿ ಅಂದರೆ, ಒಂದು ರೌಂಡ್ ಶೇಪ್ ಸೀಡಿನ ಶೇಪನ್ನು ತಗೊಳ್ತಿದ್ದೀವಿ, ರೌಂಡ್ ಶೇಪ್ಡ್ ಸೀಡ್, ಇದು ಒಂದು ಕ್ಯಾರೆಕ್ಟರ್. ಇನ್ನೊಂದು ಸಾರಿ ಕಲರ್ ಆಫ್ ದಿ ಕಾಟಿಲಿಡನ್ ಯೆಲ್ಲೋ ಕಲರ್. ಸೊ ಇವೆರಡು ಕ್ಯಾರೆಕ್ಟರ್ಸ್ ಆಯಿತು ನೋಡಿ, ರೌಂಡ್ ಶೇಪ್ಡ್ ಸೀಡ್, ಶೇಪ್ ಈಸ್ ಒನ್ ಟ್ರೈಟ್, ಯೆಲ್ಲೋ ಕಲರ್ಡ್ ಕಾಟಿಲಿಡನ್ ಅದು ಅನದರ್ ಟ್ರೈಟ್. ಸೊ ಎರಡು ಕ್ಯಾರೆಕ್ಟರ್ ಇರುವಂಥ ಒಂದು ಪೇರೆಂಟನ್ನು ತಗೊಂಡಿದ್ದೀವಿ. ಈ ಎರಡು ಕ್ಯಾರೆಕ್ಟರ್ಲಿ ದ ಪೇರೆಂಟ್ ಈಸ್ ಡಿಫರಿಂಗ್, ಉಳಿದಿದ್ದೆಲ್ಲವೂ ಕೂಡ ಸೇಮ್ ಕ್ಯಾರೆಕ್ಟರ್ ಇದೆ. ಕ್ರಾಸ್ ವಿತ್, ಇದು ಒನ್ ಪೇರೆಂಟ್ ನೆನಪಿರಲಿ. ರೌಂಡ್ ಶೇಪ್ ಡಾಮಿನೆಂಟ್ ಆದರೆ ರಿಸೆಸಿವ್ ಕ್ಯಾರೆಕ್ಟರ್ ಯಾವುದು? ರಿಸೆಸಿವ್ ಕ್ಯಾರೆಕ್ಟರ್ ಈಸ್ ರಿಂಕಲ್ಡ್ ಶೇಪ್ಡ್. ರಿಂಕಲ್ ಶೇಪ್ ಅನ್ನೋದು ರಿಸೆಸಿವ್ ಕ್ಯಾರೆಕ್ಟರ್. ಯೆಲ್ಲೋ ಕಲರ್ ಈಸ್ ಡಾಮಿನೆಂಟ್ ಅಂತ ಗೊತ್ತಿದೆ ನಿಮಗೆ ಕಾಟಿಲಿಡನ್ನಲ್ಲಿ. ರಿಸೆಸಿವ್ ಕ್ಯಾರೆಕ್ಟರ್ ಈಸ್ ಗ್ರೀನ್ ಕಲರ್. ಐ ಹೋಪ್ ಈಸ್ ಇಟ್ ಕ್ಲಿಯರ್. ದಟ್ ಈಸ್ ರೌಂಡ್ ಶೇಪ್ಡ್ ಯೆಲ್ಲೋ ಕಲರ್ ಕಾಟಿಲಿಡನ್ ಒನ್ ಪೇರೆಂಟ್, ರಿಂಕಲ್ ಶೇಪ್ಡ್ ಗ್ರೀನ್ ಕಲರ್ಡ್ ಕಾಟಿಲಿಡನ್ ಅನದರ್ ಪೇರೆಂಟ್. ದಿ ಪೇರೆಂಟ್ಸ್ ಡಿಫರ್ ಇನ್ ದೀಸ್ 2 ಟ್ರೈಟ್ಸ್ ಓನ್ಲಿ, ಸೊ ಡೈಹೈಬ್ರಿಡ್. ಜೀನೋ ಟೈಪ್ ಏನ್ ಬೇಕಾಗಾದ್ರೆ ಈ ಪೇರೆಂಟಿಗೆ? ಜೀನೋ ಟೈಪ್ ಅನ್ನ ಬರೀಬೇಕಾದ್ರೆ ರೌಂಡ್ ಈಸ್ ಡಾಮಿನೆಂಟ್, ಕ್ಯಾಪಿಟಲ್ ಆರ್ ಅನ್ನ ಬರೆದಿದ್ದೀನಿ, ಎರಡು ಕ್ಯಾಪಿಟಲ್ ಆರ್ ಬಿಕಾಸ್ ಇಟ್ ಈಸ್ ಅಲೀಲ್. ದೆನ್ ಯೆಲ್ಲೋ ಕಲರಿಗೆ ಕ್ಯಾಪಿಟಲ್ ವೈ ಅನ್ನ ಬರೆದಿದ್ದೀನಿ, ಕ್ಯಾಪಿಟಲ್ ವೈ. ಸೊ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಫಾರ್ ಡಾಮಿನೆಂಟ್ ಟ್ರೈಟ್ ಕ್ರಾಸ್ ವಿತ್. ರಿಂಕಲ್ಡ್ ಶೇಪಿಗೆ ಸ್ಮಾಲ್ ಆರ್ ಅನ್ನು ತಗೊಂಡಿದ್ದೀನಿ, ಗ್ರೀನ್ ಕಲರ್ ಸ್ಮಾಲ್ ವೈ ಅನ್ನು ಎಕ್ಸಿಬಿಟ್ ಮಾಡಿದೆ. ನೌ ವಿ ಹ್ಯಾವ್ ಟು ಶೋ ಗ್ಯಾಮೀಟ್, ಗ್ಯಾಮೀಟನ್ನು ತೋರಿಸ್ಬೇಕು.
ಗ್ಯಾಮಿಟ್ ಅಲ್ಲಿ ಕ್ಯಾಪಿಟಲ್ ಆರ್ ಎರಡು ಇರೋದ್ರಿಂದ ಯು ಕ್ಯಾನ್ ಟೇಕ್ ಓನ್ಲಿ ಒನ್ ಆರ್. ಕ್ಯಾಪಿಟಲ್ ವೈ ಎರಡು ಇದೆ, ಯು ಕ್ಯಾನ್ ಟೇಕ್ ಓನ್ಲಿ ಒನ್ ವೈ. ಏನು ಮಾಡಬೇಕು? ಯು ಹ್ಯಾವ್ ಟು ಪುಟ್ ಎ ಸರ್ಕಲ್ ಫಾರ್ ದಿಸ್. ಇಲ್ಲಿ ನೋಡಿ, ಮೊನೋಹೈಬ್ರಿಡ್ ಕ್ರಾಸಲ್ಲಿ ಒಂದು ಜೀನಿಗೆ ಮಾತ್ರ ಗ್ಯಾಮಿಟ್ ಹಾಕ್ತಾ ಇದ್ರಿ, ಎರಡು ಜೀನಿಗೆ ಸೇರಿ. ಯಾಕೆ ಅಂತಂದರೆ ಬಿಕಾಸ್ ಇಟ್ ಈಸ್ ಡೈಹೈಬ್ರಿಡ್. ನೆನಪಿರಲಿ, ಇದು ಎರಡು ಬೇರೆ ಕ್ಯಾರೆಕ್ಟರ್ ಅನ್ನೋದು ಬಿಟ್ಟರೆ ಇಟ್ ಈಸ್ ಪ್ರೆಸೆಂಟ್ ಇನ್ ಒನ್ ಪೇರೆಂಟ್. ಸೊ ಒಂದು ಪೇರೆಂಟಿನ ಗ್ಯಾಮಿಟಲ್ಲಿ ಎಲ್ಲ ಕ್ಯಾರೆಕ್ಟರ್ಗೆ ಬೇಕಾಗುವಂಥ ಜೀನ್ಸ್ ಇರುತ್ತೆ. ಸೊ ಅದರಿಂದ ಇದು ಗ್ಯಾಮಿಟ್ ಅಂತ ತೋರಿಸೋದ್ರಿಂದ ಎಲ್ಲ ಈ ಎರಡೂ ಜೀನ್ಸನ್ನು ಸೇರಿ ಯು ಹ್ಯಾವ್ ಟು ಪುಟ್ ಒನ್ ಸರ್ಕಲ್. ಸೊ ಇಲ್ಲ ಅಂತಂದರೆ ಸಪ್ರೇಟ್ ಸರ್ಕಲ್ ನೀವು ಹಾಕಿಬಿಟ್ರೆ ರೌಂಡ್ ಶೇಪಿಗೆ ಒಂದು ಗ್ಯಾಮಿಟ್, ಎಲ್ಲೋ ಕಲರಿಗೆ ಒಂದು ಗ್ಯಾಮಿಟ್, ಈ ಥರ ಆಗುತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಎಲ್ಲ ಟ್ರಯೇಟ್ ಸೇರಿರುವಂಥ ಒಂದು ಗ್ಯಾಮಿಟನ್ನು ಎಕ್ಸಿಬಿಟ್ ಮಾಡಿದೆ. ಹಾಗೆ ಹಿಯರ್ ಆಲ್ಸೋ ಸ್ಮಾಲ್ ಆರ್ ಸ್ಮಾಲ್ ವೈ ಒನ್ ಗ್ಯಾಮಿಟ್. ಕ್ಲಿಯರ್? ನೆಕ್ಸ್ಟ್ ಏನು ಬರೀಬೇಕು? ಎಫ್ ಒನ್ನನ್ನು ವಿ ಹ್ಯಾವ್ ಟು ರೈಟ್. ಎಫ್ ಒನ್ನನ್ನು ಬರೀಬೇಕು. ಎಫ್ ಒನ್ ಏನು ಬರುತ್ತೆ ಈ ಪೇರೆಂಟ್ಸಲ್ಲಿ? ಕ್ಯಾಪಿಟಲ್ ಆರ್, ಇಲ್ಲಿ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ನೆಕ್ಸ್ಟ್ ಇಲ್ಲಿ ಸ್ಮಾಲ್ ವೈ. ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ವೈ ಒಟ್ಟಿಗೆ ಬರೆಯೋಕ್ಕಿಂತ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಇವೆರಡು ಒಂದು ಟ್ರಯೇಟ್, ಡಾಮಿನೆಂಟ್ ರೆಸೆಸಿವ್. ಕ್ಯಾಪಿಟಲ್ ವೈ, ಸ್ಮಾಲ್ ವೈ ಒಂದು ಟ್ರಯೇಟಿನ ಎರಡು ಫಾರ್ಮ್ಗಳು. ಸೊ ಇವೆರಡನ್ನು ಒಟ್ಟಿಗೆ ಬರೆದಿದೆ. ಫೀನೋಟೈಪ್ ಏನು ಬರೀಬೇಕು? ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಆರ್ ಈಸ್ ಡಾಮಿನೆಂಟ್ ರೌಂಡ್, ಸ್ಮಾಲ್ ಆರ್ ಈಸ್ ರಿಸೆಸಿವ್ ರಿಂಕಲ್ಡ್. ಸೊ ಇದನ್ನು ರೌಂಡ್ ಅಂತ ಬರಿತಾ ಇದ್ದೀನಿ. ನಾವು ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಇದರಲ್ಲಿ ಕ್ಯಾಪಿಟಲ್ ವೈನ ಕಲರ್ ಯೆಲ್ಲೋ, ಸ್ಮಾಲ್ ವೈ ಈಸ್ ಗ್ರೀನ್. ಸೊ ರೌಂಡ್ ಯೆಲ್ಲೋವನ್ನು ಬರೆದಿದ್ದೀನಿ, ರೌಂಡ್ ಯೆಲ್ಲೋ. ನೌ ವಿ ಹ್ಯಾವ್ ಟು ರೈಟ್ ಎಫ್ ಒನ್ ಸೆಲ್ಫ್. ಎಫ್ ಒನ್ ಸೆಲ್ಫ್ ಕ್ರಾಸನ್ನು ಬರೀಬೇಕು. ದಟ್ ಈಸ್ ಬಂದಿರುವಂಥ ಒಂದು ಎಫ್ ಒನ್ ಪೇರೆಂಟನ್ನು ಯು ಹ್ಯಾವ್ ಟು ರೈಟ್ ಇಟ್ ಅಗೇನ್ ಲೈಕ್ ದಿಸ್. ಎಫ್ ಒನ್ ಸೆಲ್ಫ್ ಆದಮೇಲೆ ಏನು ಬರೀಬೇಕು? ಯು ಹ್ಯಾವ್ ಟು ರೈಟ್ ಗ್ಯಾಮೀಟ್. ಗ್ಯಾಮೀಟನ್ನು ಮೆನ್ಷನ್ ಮಾಡಿ. ಇಲ್ಲಿ ಮೆನ್ಷನ್ ಮಾಡುವಾಗ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಕ್ಯಾಪಿಟಲ್ ಆರ್ ಇದರ ಜೊತೆಗೆ ಎಷ್ಟು ಪಾಸಿಬಿಲಿಟಿ ಬರೀಬಹುದು ಅನ್ನೋದನ್ನು ಯೋಚನೆ ಮಾಡಿ. ರೌಂಡ್ ಶೇಪಿನ ಜೊತೆಗೆ ಕಲರ್ ಆಫ್ ದಿ ಕಾಟಿಲಿಡನ್ನನ್ನು ನಾವು ಹಾಕಬೇಕು, ಬಿಕಾಸ್ ಇಟ್ ಈಸ್ ಡೈಹೈಬ್ರಿಡ್. ಕಲರ್ ಆಫ್ ದಿ ಕಾಟಿಲಿಡನ್ ನೀವು ಬರೀಬೇಕಾದ್ರೆ ಎರಡು ಪಾಸಿಬಿಲಿಟೀಸ್ ಇದೆ. ಒಂದು ಜೀನ್ ಫಾರ್ ಯೆಲ್ಲೋ ಕಲರ್ಡ್ ಕಾಟಿಲಿಡನ್, ಕ್ಯಾಪಿಟಲ್ ವೈ. ಇನ್ನೊಂದು ರೌಂಡ್ ಶೇಪಿನ ಜೊತೆಗೆ ಜೀನ್ ಫಾರ್ ಗ್ರೀನ್ ಕಲರ್ಡ್ ಕಾಟಿಲಿಡನ್, ಸ್ಮಾಲ್ ವೈ. ಸೊ ಇವೆರಡನ್ನು ಕೂಡ ಕ್ಯಾಪಿಟಲ್ ಆರ್ಗೆ ಮೆನ್ಷನ್ ಮಾಡಿದ್ರಿ. ಅರ್ಥ ಆಗಿದೆ ನಾನು ಹೇಳಿರೋದು? ಕ್ಯಾಪಿಟಲ್ ಆರ್ ಈಸ್ ಎ ಕಾಮನ್ ಬಿಕಾಸ್ ಇಟ್ ಈಸ್ ರೌಂಡ್ ಅಂತ ಅಂದ್ಕೊಳ್ಳಿ, ರೌಂಡ್ ಶೇಪ್. ಒಂದು ಜೀನ್ ಫಾರ್ ಶೇಪಿಗೆ ಎರಡು ಕಲರ್ ಕಾಟಿಲಿಡನ್ ನಿಮಗೆ ಜೀನ್ ಅವೈಲಬಲ್ ಇದೆ, ಕಾಂಬಿನೇಷನ್ ಮಾಡ್ತಾ ಹೋಗಿ ಅಷ್ಟೇ. ಸೊ ಕ್ಯಾಪಿಟಲ್ ಆರಿನ ಜೊತೆಗೆ ಕ್ಯಾಪಿಟಲ್ ವೈ, ಇನ್ನೊಂದು ಕ್ಯಾಪಿಟಲ್ ಆರ್ನ ಜೊತೆಗೆ ಸ್ಮಾಲ್ ವೈ. ನೌ ಯು ಕ್ಯಾನ್ ಟೇಕ್ ದಿಸ್ ಒನ್ ಸ್ಮಾಲ್ ಆರ್ ರಿಂಕಲ್ಡ್ ಶೇಪ್. ಯಾವ್ಯಾವ ಜೀನ್ಸ್ ಅವೈಲಬಲ್ ಇದೆ? ಅಗೇನ್ ಜೀನ್ ಫಾರ್ ಯೆಲ್ಲೋ ಕಾಟಿಲಿಡನ್, ಜೀನ್ ಫಾರ್ ಗ್ರೀನ್ ಕಾಟಿಲಿಡನ್. ಸೊ ಅಲ್ಲಿಗೆ ಇಂಟು ಮಾರ್ಕಿನ ಒಂದು ಸೈಡ್, ಇದು ಒಂದು ಪೇರೆಂಟ್ ಸೆಲ್ಫಲ್ಲಿ. ಈ ಪೇರೆಂಟಿಗೆ ನಾಲ್ಕು ಗ್ಯಾಮೀಟ್ಗಳನ್ನು ನೀವು ಮೆನ್ಷನ್ ಮಾಡಬೇಕು. ನೆನಪಿರಲಿ, ಮೊನೋಹೈಬ್ರಿಡ್ ಕ್ರಾಸ್ ಆದರೆ ಯು ವಿಲ್ ಗೆಟ್ ಟೂ ಗ್ಯಾಮೀಟ್ಸ್ ಫ್ರಮ್ ಒನ್ ಪೇರೆಂಟ್. ಡೈಹೈಬ್ರಿಡ್ ಆದರೆ ಟೂ ಆಗಿರೋದ್ರಿಂದ ಟೂ ಇಂಟು ಟೂ, ಫೋರ್ ಗ್ಯಾಮೀಟ್ಸ್ ಬರಬೇಕಾಗತ್ತೆ. ನೆಕ್ಸ್ಟ್ ಇದು ಕ್ರಾಸ್ ಮಾರ್ಕ್, ಈ ಕ್ರಾಸ್ ಮಾರ್ಕನ್ನು ಬರೆದಿದ್ದೀನಿ ಇಲ್ಲಿ. ಇವೆರಡೂ ಸೇಮ್ ಇದೆ ಅಲ್ವಾ? ಸೊ ಇಲ್ಲಿ ಏನು ಜೀನ್ಸ್ ಬಂದಿದೆಯೋ, ಇಲ್ಲಿ ಏನು ಗ್ಯಾಮಿಟ್ಸ್ ಇದೆಯೋ, ಆ್ಯಸ್ ಇಟ್ ಈಸ್ ಕೂಡ ಅಲ್ಲಿ ಬರುತ್ತೆ. ಬಟ್ ಅದನ್ನು ಬರೀಬೇಕು, ತಪ್ಪದೆ ಮೆನ್ಷನ್ ಮಾಡಬೇಕು. ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ ಒಂದು ಗ್ಯಾಮಿಟ್, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಅನದರ್ ಗ್ಯಾಮಿಟ್, ಸ್ಮಾಲ್ ಆರ್ ಸ್ಮಾಲ್ ಕ್ಯಾಪಿಟಲ್ ವೈ ಒಂದು ಗ್ಯಾಮಿಟ್,
small r, small y, another gamete. So totally 4 ಒಂದು parent ಇಂದ 4 ಇನ್ನೊಂದು parent ಇಂದ 8 gametes ನಿಮಗೆ ಸಿಕ್ಕ ಹಾಗೆ ಆಯಿತು. ಕ್ಲಿಯರ್? ನೆಕ್ಸ್ಟ್ F1 ಸೆಲ್ಫ್ ಅಲ್ಲಿ ಗ್ಯಾಮೆಟ್ ಆದಮೇಲೆ ಪುನೆಟ್ ಸ್ಕ್ವೇರ್ ಅನ್ನು ಹಾಕಬೇಕು, ಚೆಕರ್ ಬೋರ್ಡ್ ಅನ್ನು ಹಾಕಬೇಕು. ಹೇಗೆ ಹಾಕೋದು ಇದನ್ನ? ಸೊ ಈ ಕಲರ್ ಅನ್ನ ಕೆಳಗಡೆ ಬರೆದಿರ್ತೀನಿ, ಸ್ಪೇಸ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ. ಸಿ ಎಫ್ ಟೂ ಅನ್ನ ನೀವು ಬರಿಬೇಕಾದ್ರೆ, ಎಫ್ ಟೂ ಬರಿಬೇಕಾದ್ರೆ ಸ್ಕ್ವೇರ್ ಹೇಗೆ ಹಾಕಬೇಕು? ಸ್ಕ್ವೇರಿನ ಸೈಜ್ ಏನಿರಬೇಕು? ಚೆಕರ್ ಬೋರ್ಡಿನ ಸೈಜು 4 × 4, 16 ಇಂಡಿವಿಜುವಲ್ಸ್, 16 ಇಂಡಿವಿಜುವಲ್ಸ್ ಬರಲಿಕ್ಕೆ ಬಾಕ್ಸ್ ಅನ್ನು ಹಾಕ್ಕೊಳ್ಬೇಕು. ಸೊ ಅದರಿಂದ ಆ ಬಾಕ್ಸ್ ಹಾಕಬೇಕಾದ್ರೆ ಸೊ ಲೈಕ್ ದಿಸ್. ಒಂದು ಕಡೆ ಹಾಕಿದೆ, ಈ ಸೈಡ್ಗಳಲ್ಲಿ ಏನನ್ನು ಬರೀತೀರಿ? ಗ್ಯಾಮೆಟ್ಸ್ ಅನ್ನು ಬರೀಬೇಕು. ಇಲ್ಲಿ ಕೂಡ ಗ್ಯಾಮೆಟ್ಸ್ ಬರೀಬೇಕು. 1, 2, 3, 4, 1, 2, 3, 4, 1, 2, 3, 4, 1, 2, 3, 4, ಟೋಟಲಿ 16 ಬಾಕ್ಸ್ಗಳು ಬರೋ ಹಾಗೆ ಹಾಕಿದ್ದೀನಿ. ಈಗ ಗ್ಯಾಮೆಟ್ಸ್ ಅನ್ನು ಬರೀಬೇಕು. ಈ ಗ್ಯಾಮೆಟ್ಗಳನ್ನು ಇಂಟು ಮಾರ್ಕಿನ ಒಂದು ಸೈಡು 4 ಗ್ಯಾಮೆಟ್ಸ್ ಇದೆ. ಕೇರ್ಫುಲ್ ಆಗಿ ಅದನ್ನು ತಪ್ಪಿಲ್ಲದೆ ಬರ್ಕೊಳ್ಳಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಸೊ ಈ 4 ಗ್ಯಾಮೀಟ್ಗಳನ್ನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಂಟು ಮಾರ್ಕಿನ ನೆಕ್ಸ್ಟ್ 4 ಗ್ಯಾಮೀಟ್ಸ್ ಇದೆ, ಅದನ್ನು ಮತ್ತೆ ಮೆನ್ಷನ್ ಮಾಡಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಕ್ಲಿಯರ್? ನೌ ಯು ಹ್ಯಾವ್ ಟು ರೈಟ್ ಕ್ರಾಸಿಂಗನ್ನು ಬರಿತಾ ಹೋಗಬೇಕೀಗ. ಸೊ ಈಸಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ, ನಿಮಗೆ ಬರೆಯೋ ಪ್ಯಾಟ್ರನ್ ಗೊತ್ತಿದೆ. ಈ ಬಾಕ್ಸನ್ನು ಇದ್ರ ಜೊತೆಗೆ ಕ್ರಾಸ್ ಮಾಡಿ ಇಲ್ಲಿ ಬರೀಬೇಕು, ಇದನ್ನು ಇಲ್ಲಿ ಈ ಥರ ಬರ್ಕೊಳ್ತಾ ಹೋಗಬೇಕು ನೀವು. ಸೊ ನಾನು ಬರಿತಾ ಹೋಗ್ತೀನಿ, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಹಾಗೆ ನೀವು ಮನೆಯಲ್ಲಿ ನೋಡುವಾಗ ಟ್ರೈ ಟು ರೈಟ್ ಯುವರ್ ಓನ್ ಸೆಲ್ಫ್, ಕರೆಕ್ಟಾಗಿ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಸೊ ಬರೆಯುವಾಗ ಕಾನ್ಷಿಯಸ್ ಆಗಿರಿ, ಕ್ಯಾಪಿಟಲ್ ಆಲ್ಫಾಬೆಟ್ಟನ್ನು ಸ್ಮಾಲ್ ಆಲ್ಫಾಬೆಟ್ಟನ್ನು ಮಿಸ್ಟೇಕ್ ಮಾಡದೆ ಬರೀಬೇಕು. ಅದರ್ವೈಸ್ ನೆಕ್ಸ್ಟ್ ನೀವು ಬರೀಬೇಕಾದ್ರೆ ಆ ರೇಷ್ಯೋ ಕೌಂಟ್ ಮಾಡಬೇಕಾದ್ರೆ ಮಾರ್ಕ್ಸ್ ಹೋಗುತ್ತೆ. ಸೊ ಈ ಮತ್ತು ಇದು ಇವೆಲ್ಲ ಗ್ಯಾಮೆಟ್ಗಳನ್ನು ಫಸ್ಟು ನೀಟಾಗಿ ಬರ್ಕೊಳ್ಬೇಕು. ಬರೆಯೋದ್ರ ಜೊತೆಗೆ ರೈಟಿಂಗ್ ಬಾಕ್ಸಲ್ಲಿ ಬರೆಯುವಾಗ ಕಾನ್ಷಿಯಸ್ ಆಗಿ ಬರಿತಾ ಹೋಗಬೇಕು. ಎಸ್, ಥರ್ಡ್ ರೋಗೆ ಬಂದಿದ್ದೀನಿ ಈಗ ಬರೀಲಿಕ್ಕೆ. ಇಟ್ ಈಸ್ ಲೈಕ್ ದಿಸ್. ಐ ಹೋಪ್ ನಾನು ಬರೆದಿರೋಂಥ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಡಿಫರೆನ್ಸ್ ನಿಮಗೆ ಗೊತ್ತಾಗತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೀವು ಬರೆಯುವಾಗಲೂ ವೈಯಲ್ಲಿ ಡಿಫರೆನ್ಸನ್ನು ಕರೆಕ್ಟಾಗಿ ತೋರಿಸ್ಕೊಳ್ಳಿ. ಎಸ್, ಐ ಫಿಲ್ಡ್ 16 ಬಾಕ್ಸಸ್. ನಾವು ಲೆಟ್ ಮೀ ರೈಟ್ ಕ್ಯಾರೆಕ್ಟರ್ಸ್, ಫಿನೋಟೈಪ್ ಏನೇನಿದೆ ಅಂತ ವೆರಿಫೈ ಮಾಡೋಣ. 2 ಕ್ಯಾಪಿಟಲ್ ಆರ್ ಇದೆ, ಏನಿರಬೇಕು ಕ್ಯಾರೆಕ್ಟರ್? ರೌಂಡ್. 2 ಕ್ಯಾಪಿಟಲ್ ವೈ ಇದೆ, ಏನಿರಬೇಕು? ಯೆಲ್ಲೋ, ಬಿಕಾಸ್ ರೌಂಡ್ ಈಸ್ ಡಾಮಿನೆಂಟ್, ಯೆಲ್ಲೋ ಕಲರ್ ಈಸ್ ಡಾಮಿನೆಂಟ್. ರಿಂಕಲ್ಡ್ ಈಸ್ ರಿಸೆಸಿವ್ ಆ್ಯಂಡ್ ಗ್ರೀನ್ ಕಾಟಿಲಿಡನ್ ಈಸ್ ರಿಸೆಸಿವ್. ಓಕೆ, ಬಟ್ ನೋಡಿ, ದ ಥಿಂಗ್ ಈಸ್, ಟಾಲ್ ಅಥವಾ ರೆಡ್ ಅವೆಲ್ಲ ಯೋಚನೆ ಮಾಡಿ, ಜೀನೋ ಟೈಪ್ ಬರೆದಾಗ ಇಲ್ಲಿ ಫಿನೋ ಟೈಪ್ ಬರೀಲೇಬೇಕು ನೀವು ಎಫ್ ಟೂದಲ್ಲಿ.
ಅಲ್ಲಿ ಟಾಲ್ ಡ್ವಾರ್ಫ್ ಬರೆಯೋದು ಚಿಕ್ಕದಿತ್ತು, ಬರೀಬೋದಿತ್ತು. ರೆಡ್ ಫ್ಲವರ್ಡ್ ಸ್ನ್ಯಾಪ್ ಡ್ರ್ಯಾಗನ್, ವೈಟ್ ಫ್ಲವರ್ಡ್ ಸ್ನ್ಯಾಪ್ ಡ್ರ್ಯಾಗನ್, ಪಿಂಕ್ ಫ್ಲವರ್ಡ್ ಜಾಗ ಇತ್ತು, ಬರೀಬೋದು. ಹಿಯರ್ ಯು ಆರ್ ಟು ರೈಟ್ ರೌಂಡ್ ಯೆಲ್ಲೋ, ರಿಂಕಲ್ಡ್ ಗ್ರೀನ್. ಬರೀಲಿಕ್ಕೆ ಸ್ಪೇಸ್ ತುಂಬ ಬೇಕು, ಟೈಮ್ ಜಾಸ್ತಿ ಬೇಕು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡ್ತಾರೆ, ಕಲರಿನ ಸೀಡನ್ನೇ ಕೊಟ್ಬಿಡ್ತಾರೆ. ಯು ಕಾಂಟ್ ರೈಟ್ ಲೈಕ್ ದ್ಯಾಟ್. ಸೊ ಏನು ಮಾಡ್ಬೋದು ಅಂದರೆ, ಇಫ್ ಯು ಹ್ಯಾವ್ ಪ್ಲೆಂಟಿ ಆಫ್ ಟೈಮ್, ಈ ನೀವು ಡ್ರಾ ಮಾಡಿರುವಂಥ ಸೈಜ್ ಆಫ್ ದಿ ಬಾಕ್ಸ್ ದೊಡ್ಡದಾಗಿತ್ತು ಅಂದರೆ, ರೈಟ್ ಕಂಪ್ಲೀಟ್ಲಿ ರೌಂಡ್ ಯೆಲ್ಲೋ. ಅದರ್ವೈಸ್ ನಿಮ್ಮ ಕೆಲವೊಂದು ಹ್ಯಾಬಿಟ್ಸ್ ಇರುತ್ತಲ್ಲ, ಕೋಡಲ್ಲಿ ಬರೆಯೋದು ರೌಂಡ್ ಯೆಲ್ಲೋ ಈ ಥರ, ಡೋಂಟ್ ರೈಟ್ ಲೈಕ್ ದಿಸ್, ಈ ಥರ ಬರೀಬಾರ್ದು. ಯಾಕೆ ಅಂದರೆ ನಿಮ್ಮ ಪ್ರಕಾರ ರೌಂಡಿಗೆ ಆರು, ಎಲ್ಲೋ ಅಂದರೆ ವೈ, ರೌಂಡ್ ಎಲ್ಲೋ ಅಂತ. ಬಟ್ ಹಿಯರ್ ಆರ್ ವೈ ಅನ್ನೋದು ಇಲ್ಲಿ ಗ್ಯಾಮಿಟ್ ಕೂಡ ಹೌದು. ಸೊ ನೀವು ನಿಮ್ಮ ಎಕ್ಸ್ಪ್ಲನೇಷನನ್ನು ಕೋಡ್ ವರ್ಡಲ್ಲಿ ಬರೀಬಾರ್ದು ಇಲ್ಲಿ. ಐದರ್ ಯು ಕ್ಯಾನ್ ರೈಟ್ ಇಟ್ ಕಂಪ್ಲೀಟ್ಲಿ ರೌಂಡ್ ಎಲ್ಲೋ ಬರೀರಿ, ಅದರ್ವೈಸ್ ಯು ಕ್ಯಾನ್ ಯೂಸ್ ಸಿಂಬಲ್ಸ್. ಸಿಂಬಲ್ಸನ್ನು ಯೂಸ್ ಮಾಡಿ, ವಾಟ್ ಎವರ್ ಟೈಪ್ ಆಫ್ ದ ಸಿಂಬಲ್. ನೀವು ಇದನ್ನೇ ಬರೀಬೇಕು ಅಂತಿಲ್ಲ. ಸೊ ನನಗೀಗ ನೆನಪಾಗ್ತಾ ಇರುವಂಥ ಸಿಂಬಲ್ ರೌಂಡ್ ಎಲ್ಲೋಗೆ ಐ ಯೂಸ್ ಟ್ರಯಾಂಗಲ್, ಟ್ರಯಾಂಗಲನ್ನು, ಪ್ಲೇನ್ ಟ್ರಯಾಂಗಲನ್ನು ಬರೆದಿದ್ದೀನಿ. ನೆನಪಿರಲಿ ಈ ಟ್ರಯಾಂಗಲನ್ನು, ಇದು ಎಕ್ಸಾಮಿನೇಷನ್ ಅಲ್ಲದೆ ಇರೋದ್ರಿಂದ ಐ ಯೂಸ್ಡ್ ಡಿಫ್ರೆಂಟ್ ಕಲರ್ಡ್ ಚಾಕ್ಸ್. ಎಕ್ಸಾಮಿನೇಷನಲ್ಲಿ ಯು ಆರ್ ನಾಟ್ ಅಲೌಡ್ ಟು ಚೇಂಜ್ ದ ಪೆನ್ ಕಲರ್, ಕ್ಲಿಯರ್? ಆದ್ದರಿಂದ ನೀವೇನು ಮಾಡ್ಬೋದು, ಪೆನ್ನಲ್ಲಿ ಇವೆಲ್ಲ ಬರೆದಿದ್ರೆ ಪೆನ್ಸಿಲಲ್ಲಿ ಡಿಫ್ರೆಂಟ್ ಶೇಪ್ಸನ್ನು ಮೆನ್ಷನ್ ಮಾಡಿ, ಡಿಫ್ರೆಂಟ್ ಕಲರ್ ಅಲ್ಲ, ನೆನಪಿರಲಿ ಶೇಪ್ಸ್. ಸೊ ಇಲ್ಲಿ ಟ್ರಯಾಂಗಲ್ ರೌಂಡ್ ಎಲ್ಲೋಗೆ ಬರೆದಿದ್ದೀನಿ. ಹಿಯರ್ ಎರಡು ಕ್ಯಾಪಿಟಲ್ ಆರ್ ರೌಂಡ್, ಒಂದು ಕ್ಯಾಪಿಟಲ್ ವೈ ಇದೆ ಅಂದರೆ ಮತ್ತೆ ನೋಡೋ ನೆಸೆಸಿಟಿ ಇಲ್ಲ, ಇಟ್ ಈಸ್ ಎಲ್ಲೋ. ಟ್ರಯಾಂಗಲನ್ನು ಹಾಕಿದ್ದೀನಿ, ರೌಂಡ್ ಎಲ್ಲೋ ಅಂತಾಯಿತು. ಇಲ್ಲಿ ಒಂದು ಕ್ಯಾಪಿಟಲ್ ಆರ್ ಇದೆ ರೌಂಡ್, ಕ್ಯಾಪಿಟಲ್ ವೈ ಎರಡು ಕಾಣಿಸ್ತಾ ಇದೆ, ಎಲ್ಲೋ ರೌಂಡ್ ಎಲ್ಲೋ. ಲಾಸ್ಟ್ ಬಾಕ್ಸ್ ಕೂಡ ಹಾಗೇನೆ ರೌಂಡ್ ಎಲ್ಲೋ, ಹಿಯರ್ ಆಲ್ಸೋ ರೌಂಡ್ ಎಲ್ಲೋ. ವೆನ್ ಇಟ್ ಕಮ್ಸ್ ಟು ದಿಸ್ ಒನ್, ಆ ನೆಕ್ಸ್ಟ್ ಬಾಕ್ಸನ್ನು ಚೆಕ್ ಮಾಡಿ ನೀವು, ಎರಡು ಕ್ಯಾಪಿಟಲ್ ಆರ್ ಇದೆ ರೌಂಡ್, ವಾಟ್ ಅಬೌಟ್ ದಿಸ್ ಸೆಕೆಂಡ್ ಒನ್? ಎರಡು ಸ್ಮಾಲ್ ವೈ ಇದೆ, ಸ್ಮಾಲ್ ವೈ, ಎರಡು ಸ್ಮಾಲ್ ವೈ ಬಂದರೆ ಏನು ಬರೀಬೇಕು? ಗ್ರೀನ್ ಕಲರ್ಡ್ ಕಾಟಿಲಿಡನ್ ಅಂತ ಆಯಿತು. ಅಲ್ಲಿಗೆ ದ ಫಿನೋಟೈಪ್ ಆಫ್ ದಿಸ್ ಇಂಡಿವಿಜುವಲ್ ವಿಲ್ ಬಿ ರೌಂಡ್ ಬಿಕಾಸ್ ಆಫ್ ಕ್ಯಾಪಿಟಲ್ ಆರ್, ಗ್ರೀನ್ ಬಿಕಾಸ್ ಆಫ್ ಸ್ಮಾಲ್ ವೈ, ರೌಂಡ್ ಗ್ರೀನ್ ಆಯಿತು. ಇಲ್ಲೆಲ್ಲ ಬಂದಿದ್ದು ರೌಂಡ್ ಎಲ್ಲೋ ಇತ್ತು. ನೆನಪಿಗೆ ಬರೆದಿರ್ತೀನಿ ನೋಡಿ, ಟ್ರಯಾಂಗಲ್ ಹಾಕಿದ್ದೀನಿ, ಟ್ರಯಾಂಗಲ್ ಬರೆದ್ರೆ ಅರ್ಥ ಏನು? ಇಟ್ ಈಸ್ ರೌಂಡ್ ಎಲ್ಲೋ. ಬಟ್ ಅಲ್ಲಿ ರೌಂಡ್ ಗ್ರೀನ್ ಇದೆ, ಐ ಯೂಸ್ ಡಿಫ್ರೆಂಟ್ ಕಲರ್ ಅಷ್ಟೇ, ಶೇಪನ್ನು ಚೇಂಜ್ ಮಾಡಿದೆ, ಸರ್ಕಲನ್ನು ಹಾಕಿದ್ದೀನಿ ನಾನು, ಸರ್ಕಲ್ ಮಾರ್ಕ್ ಹಾಕಿದ್ದೀನಿ. ಅದರ ಅರ್ಥ ಎಲ್ಲೆಲ್ಲಿ ನಾನು ಸರ್ಕಲ್ ಮಾರ್ಕನ್ನು ಬರೀತೀನೋ ದಟ್ ಈಸ್ ರೌಂಡ್ ಗ್ರೀನ್ ಅಂತ ಅರ್ಥ, ರೌಂಡ್ ಗ್ರೀನ್. ಸೊ ದಿಸ್ ಈಸ್ ರೌಂಡ್ ಗ್ರೀನ್. ವಾಟ್ ಅಬೌಟ್ ದಿಸ್ ಒನ್? ಹೆಟರೋಸೈಗಸ್ ಇದೆ ಇದು, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ರೌಂಡ್ ಆಯಿತು, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಎಲ್ಲೋ, ಅಗೇನ್ ಐ ಹ್ಯಾವ್ ಟು ರೈಟ್ ಟ್ರಯಾಂಗಲ್. ಲಾಸ್ಟ್ ಒನ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಇದನ್ನು ನಾನು ಹೇಳ್ತಾ ಇರೋದು ಎರಡೂ ಕೂಡ ಸ್ಮಾಲ್ ವೈ ಇದೆ, ರೌಂಡ್ ಗ್ರೀನ್ ಆಯಿತು, ಐ ಯೂಸ್ ಟು ರೈಟ್ ದಿಸ್ ಸರ್ಕಲ್. ನೆಕ್ಸ್ಟ್ ಕಮಿಂಗ್ ಟು ದಿ ಥರ್ಡ್ ರೋದಲ್ಲಿ ರೌಂಡ್ ಎಲ್ಲೋ ಈಸಿಯಾಗಿ ಗೊತ್ತಾಗತ್ತಿದು, ಹಿಯರ್ ಆಲ್ಸೋ ರೌಂಡ್ ಎಲ್ಲೋ. ವಾಟ್ ಅಬೌಟ್ ದ ನೆಕ್ಸ್ಟ್ ಒನ್? ನೆಕ್ಸ್ಟ್ ಒನ್ನನ್ನು ಅಬ್ಸರ್ವ್ ಮಾಡಿ, ಈ ನೆಕ್ಸ್ಟ್ ಒನ್ನಲ್ಲಿ ಯು ವಿಲ್ ಗೆಟ್ ಲೈಕ್ ದಿಸ್, ಎರಡು ಸ್ಮಾಲ್ ಆರ್ ಇದೆ, ಎರಡು ಸ್ಮಾಲ್ ಆರ್ ಬಂದರೆ ಏನು ಬರಬೇಕು ಶೇಪು? ರಿಂಕಲ್ಡ್. ಎರಡು ಕ್ಯಾಪಿಟಲ್ ವೈ ಇದೆ, ಕ್ಯಾಪಿಟಲ್ ವೈ ಬಂದರೆ ಏನು ಬರಬೇಕು? ಎಲ್ಲೋ. ಇಟ್ ಈಸ್ ನ್ಯೂ ಕ್ಯಾರೆಕ್ಟರ್, ರಿಂಕಲ್ಡ್ ಎಲ್ಲೋ ಅಪಿಯರ್ ಆಯಿತು. ಸೊ ಇದಕ್ಕೆ ಐ ಯೂಸ್ ದಟ್ ಈಸ್ ಸ್ಕ್ವೇರ್ ಅನ್ನು ಹಾಕ್ತೀನಿ, ಸ್ಕ್ವೇರ್ ಶೇಪನ್ನು ಮೆನ್ಷನ್ ಮಾಡಿದ್ದೀನಿ. ನೆನಪಿಂದ ಕೆಳಗಡೆ ಬರ್ಕೊಂಬಿಡ್ಬೇಕು ನೀವು, ಸ್ಕ್ವೇರ್ ಶೇಪನ್ನು ಬರೆದಿದ್ರೆ ಇಟ್ ಈಸ್ ರಿಂಕಲ್ಡ್ ಎಲ್ಲೋ, ರಿಂಕಲ್ಡ್ ಎಲ್ಲೋಗೆ ಸ್ಕ್ವೇರನ್ನು ಹಾಕಿದ್ದೀನಿ ಅಂತಾಯಿತು.
So this is wrinkled yellow. Immediately next one nodi, eradu small r ide wrinkled, ondu capital Y ide yellow, it is wrinkled yellow. Next last row dalli it is capital R, capital Y ide round yellow, capital R small r ide round, but eradu small y irodrinda green aitu. So round green circle hakidini mele adana nodkoli correct agi. Here square hakidini, it is wrinkled yellow, and last individual idiyala, last individual it is benzene ring tara barita idini, nenpaitadu hexagonal torsidini. What is that actually? I hope illi nan mention madodu kaanisutte ant ankoltini. Last triad idiyala, eradu small r, eradu small r idre enu wrinkled, eradu small y, what is yen character na control maartide, eradu small y idre it is green, so it is wrinkled green. Clear? So ಯಾಕೆ ಹೀಗೆ ಬರೆದಿದ್ದೀನಿ, ಒಂದು ಬರಿಲೇಬೇಕು ಫಿನೋಟೈಪನ್ನು ನೀವು, ಬಟ್ ಫುಲ್ ಫಿನೋಟೈಪ್ ಬರೀಲಿಕ್ಕೆ ಜಾಗ ಇಲ್ಲ ಅಂದರೆ, ಟೈಮ್ ಕನ್ಸ್ಯೂಮಿಂಗ್ ಅಂದರೆ, ಯು ಕ್ಯಾನ್ ಯೂಸ್ ಸಿಂಬಲ್ಸ್, ಸೊ ಅದು ಅಪರಾಧ ಇಲ್ಲ. ಬಟ್ ಏನು ನೆನಪಿಂದ ಮಾಡಬೇಕು, ಸಿಂಬಲ್ಸ್ ಯಾವ ಕ್ಯಾರೆಕ್ಟ್ರಿಗೆ ಯಾವ ಸಿಂಬಲ್ ಹಾಕಿದಿರೋ ಎಲ್ಲವೂ ಅದೇ ಸಿಂಬಲ್ಸ್ ಕರೆಕ್ಟ್ ಇರಬೇಕು. ಮತ್ತು ಇಷ್ಟು ಹಾಕಿಬಿಟ್ರೆ ಯೂಸ್ ಇಲ್ಲ. ಎಕ್ಸಾಮಲ್ಲಿ ಮಾರ್ಕ್ಸ್ ಸಿಗಬೇಕು ಅಂದರೆ ಈ ಸಿಂಬಲಿನ ಮೀನಿಂಗ್ ಏನು ಅನ್ನೋದನ್ನು ಕೆಳಗಡೆ ನೀವು ಬರೆದಿರಬೇಕು. ಎವ್ಯಾಲ್ಯೂಯೇಟರ್ಗೆ ಗೊತ್ತಾಗಬೇಕು ನೀವು ಯಾವ ಸಿಂಬಲನ್ನು ಯಾವುದಕ್ಕೆ ಅಂತ ತೋರಿಸಿದ್ದೀರಿ ಅನ್ನೋದು ನೆನಪಿರಲಿ. ಅದು ನಾವು ಈಗ ಟೋಟಲ್ ಕೌಂಟ್ ಮಾಡೋಣ. ಔಟ್ ಆಫ್ 16 ಏನೇನು ಕ್ಯಾರೆಕ್ಟರ್ಸ್ ಬಂದಿದೆ ಅನ್ನೋದು. ಟ್ರಯಾಂಗಲ್ ಹಾಕಿರೋದು ರೌಂಡ್ ಎಲ್ಲೋ ಅಲ್ವಾ, ಎಷ್ಟು ರೌಂಡ್ ಎಲ್ಲೋ ಇದೆ ಅನ್ನೋದನ್ನ ವೆರಿಫೈ ಮಾಡಿ. 4, 5, 6, 7, 8, 9. ಸೊ ಐ ಗಾಟ್ 9 ರೌಂಡ್ ಎಲ್ಲೋ. ಕ್ಲಿಯರ್? ನೆಕ್ಸ್ಟ್ ನನಗೆ ಸಿಗ್ತಾ ಇರೋದು ರೌಂಡ್ ಗ್ರೀನ್, ಸರ್ಕಲ್ ಹಾಕಿದ್ದೀನಿ. ರೌಂಡ್ ಗ್ರೀನ್ 1, 2, 3, 3 ರೌಂಡ್ ಗ್ರೀನ್ ಸಿಕ್ಕಿದೆ. ರಿಂಕಲ್ಡ್ ಎಲ್ಲೋ, ರಿಂಕಲ್ಡ್ ಎಲ್ಲೋ 1, 2, 3 ಸ್ಕ್ವೇರ್ ಹಾಕಿದ್ದೆ, ರಿಂಕಲ್ಡ್ ಎಲ್ಲೋ 3 ಸಿಕ್ತು. ಲಾಸ್ಟ್ ಇನ್ ಒಂದೇ ಒಂದು ಎಲ್ಲೋ ಕಲರಲ್ಲಿ ಬರೆದಿದ್ದೀನಿ, ದಟ್ ಈಸ್ ರಿಂಕಲ್ಡ್ ಗ್ರೀನ್ 1. 9 + 3 = 12, 12 + 3 = 15, 15 + 1 = 16. ಟೋಟಲಿ 16 ಬಾಕ್ಸ್ ಫಿಲಪ್ ಆಯಿತು. ರೇಷ್ಯೋ ಏನಿದೆ ಈಗ, ವಾಟ್ ಈಸ್ ದಿ ಫಿನೋಟಿಪಿಕ್ ರೇಷ್ಯೋ? ಸೊ ಇಲ್ಲಿ ಬರೀಲಿಕ್ಕೆ ಅವೈಲಬಿಲಿಟಿಯ ಶಾರ್ಟೇಜ್ ಇರೋದ್ರಿಂದ ಮೇಲ್ಗಡೆ ಬರಿತಾ ಇದ್ದೀನಿ. ಫಿನೋಟಿಪಿಕ್ ರೇಷ್ಯೋ PR, ಫಿನೋಟಿಪಿಕ್ ರೇಷ್ಯೋ ಇಲ್ಲಿ ನೋಡ್ಕೊಳ್ಳಿ. ಫಿನೋಟಿಪಿಕ್ ರೇಷ್ಯೋ ಏನು ಬರೀಬೇಕು, 9:3:3:1, ಇಟ್ ಈಸ್ ಫಿನೋಟಿಪಿಕ್ ರೇಷ್ಯೋ. ಸೊ ಡೈಹೈಬ್ರಿಡ್ ಕ್ರಾಸಿನ ಫಿನೋಟಿಪಿಕ್ ರೇಷ್ಯೋ 9:3:3:1. ಜಿನೋಟಿಪಿಕ್ ರೇಷ್ಯೋವನ್ನು ಬರೆಯೋ ನೆಸೆಸಿಟಿ ಇಲ್ಲ, ತುಂಬ ವೆರೈಟೀಸ್ ಬರುತ್ತೆ. ಥಿಯರಿ ಎಕ್ಸಾಮಿನೇಷನ್ಗೆ ಜಸ್ಟ್ ಫಿನೋಟಿಪಿಕ್ ರೇಷ್ಯೋವನ್ನು ಮೆನ್ಷನ್ ಮಾಡಿ ನೀವು. ಸೊ ಹಾಗಾದರೆ ಇಷ್ಟು ಕ್ರಾಸಿಂಗನ್ನು ಕರೆಕ್ಟಾಗಿ ಬರೆದ್ರೆ ಯು ವಿಲ್ ಗೆಟ್ 2 marks, ನೆನಪಿರಲಿ. ಏನೇನನ್ನು ಬರೆದಿದ್ದೀವಿ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕೀಗ? ವೆನ್ ಹೋಮೋಝೈಗಸ್ ರೌಂಡ್ ಸೀಡೆಡ್ ಯೆಲ್ಲೋ ಕಾಟಿಲಿಡನ್ ಪ್ಲ್ಯಾಂಟ್ಸ್ ವಿತ್ ಜಿನೋಟೈಪ್, ಏನು ಇದನ್ನು ಬರೀಬೇಕು ಈ ಜಿನೋಟೈಪನ್ನು. ಕ್ರಾಸ್ಡ್ ವಿತ್, ಇಂಟು ಮಾರ್ಕ್ ಅಂದರೆ ಕ್ರಾಸ್ಡ್, ಕ್ರಾಸ್ಡ್ ವಿತ್ ರಿಂಕಲ್ ಶೇಪ್ಡ್ ಗ್ರೀನ್ ಕಲರ್ಡ್ ಜಿನೋಟೈಪ್, ಇದನ್ನು ಬರೀರಿ. ಆಲ್ F1 ಪ್ಲ್ಯಾಂಟ್ಸ್, ಯಾವ್ಯಾವುದು ಆಲ್ F1 ಪ್ಲ್ಯಾಂಟ್ಸ್ ವರ್ ಹೆಟಿರೋಝೈಗಸ್ ರೌಂಡ್ ಯೆಲ್ಲೋ. ಕ್ಲಿಯರ್? ವೆನ್ F1 ಪ್ಲ್ಯಾಂಟ್ಸ್ ವರ್ ಸೆಲ್ಫ್ ಪಾಲಿನೇಟೆಡ್, F1 ಸೆಲ್ಫ್ ಇದೆ ನೋಡಿ, ನೆಕ್ಸ್ಟ್ F1 ಪ್ಲ್ಯಾಂಟ್ಸ್ ವರ್ ಸೆಲ್ಫ್ ಪಾಲಿನೇಟೆಡ್ ಇನ್ F2 ವಿ ಗಾಟ್ 9:3:3:1 ರೇಷ್ಯೋ. ಇಷ್ಟನ್ನು ಮೊದಲು ಬರ್ಕೊಳ್ಬೇಕು, ಒಂದು ಪ್ಯಾರ ಆಯಿತು. ನೆಕ್ಸ್ಟ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರಬೇಕು. ಹೇಗೆ? ಫಸ್ಟು F1 ವರೆಗೆ ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ಈ ಗ್ಯಾಮಿಟ್ ಫಾರ್ಮೇಷನನ್ನು ಎಕ್ಸ್ಪ್ಲೈನ್ ಮಾಡಿ,
ಲಾಸ್ಟಲ್ಲಿ ಎಫ್ ಟು ಒನ್ ಮೂರು ಸ್ಟೆಪ್ಗಳಲ್ಲಿ ಎಕ್ಸ್ಪ್ಲನೇಷನನ್ನು ಹೇಳ್ತಾ ಇದ್ದೀನಿ ನಾನು. ಇದನ್ನು ಹೇಳುವಾಗ ಆಲ್ ರೌಂಡ್ ಶೇಪ್ಡ್ ಸೀಡ್ಸ್ ಕಂಟೈನ್ ದ ಜೀನ್ ಆರ್ ಕ್ಯಾಪಿಟಲ್ ಆರ್. ಆಲ್ ರಿಂಕಲ್ಡ್ ಶೇಪ್ಡ್ ಜೀನ್ಸ್ ಕ್ಯಾರಿ ದಿ ಜೀನ್ ಸ್ಮಾಲ್ ಆರ್. ಸ್ಮಾಲ್ ಆರ್ ಅಂತ ವರ್ಡ್ ಬರಿಬೇಡಿ, ಆಲ್ಫಬೆಟ್ ಸ್ಮಾಲ್ ಆರ್ ತೋರಿಸಿ, ಇಲ್ಲಿ ಕ್ಯಾಪಿಟಲ್ ಆರ್ ಅನ್ನು ತೋರಿಸಿ. ಆಲ್ ಯೆಲ್ಲೋ ಕಲರ್ಡ್ ಕಾಟಿಲಿಡನ್ ಕ್ಯಾರಿ ದಿಸ್ ಜೀನ್ ವೈ ತೋರಿಸಿ, ಗ್ರೀನ್ ಕಲರ್ಡ್ ಕಾಟಿಲಿಡನ್ ಸ್ಮಾಲ್ ವೈ ಅನ್ನು ತೋರಿಸಿ. ವೆನ್ ದೀಸ್ ಪೇರೆಂಟ್ಸ್ ಆರ್ ಕ್ರಾಸ್ಡ್ ಆಲ್ ಎಫ್ ಒನ್ ಪ್ಲ್ಯಾಂಟ್ಸ್ ಹ್ಯಾವಿಂಗ್ ಜೀನೋ ಟೈಪ್ ಇದನ್ನು ಬರೀರಿ, ಆ್ಯಂಡ್ ದೇ ಆರ್ ಆಲ್ ರೌಂಡ್ ಶೇಪ್ಡ್ ಯೆಲ್ಲೋ ಕಾಟಿಲಿಡನ್ ಪ್ಲ್ಯಾಂಟ್ಸ್. ಒಂದು ಪ್ಯಾರ ಮುಗಿತಲ್ಲಿಗೆ. ಕ್ಲಿಯರ್? ನಾನು ಏನು ಹೇಳಿದೆ ಈಗ, ಫಸ್ಟ್ ಪ್ಯಾರಾದಲ್ಲಿ ಟೋಟಲ್ ಸಮ್ಮರಿಯನ್ನು ಹೇಳ್ಕೊಂಡೆ, ಈಗ ಜಸ್ಟ್ ಕಂಪ್ಲೀಟ್ ಮಾಡಿದ್ದು ಸೆಕೆಂಡ್ ಪ್ಯಾರ. ಸೆಕೆಂಡ್ ಪ್ಯಾರಾದಲ್ಲಿ ಪೇರೆಂಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾವು ಥರ್ಡ್ ಪ್ಯಾರಾಗೆ ಬರ್ತೀನಿ, ಅಬೌಟ್ ಎಫ್ ಒನ್ ಸೆಲ್ಫ್ ಮತ್ತು ಗ್ಯಾಮಿಟ್ಸ್ ಬಗ್ಗೆ. ಎಫ್ ಒನ್ ಸೆಲ್ಫನ್ನು ಬರಿಬೇಕಾದ್ರೆ, ವೆನ್ ಎಫ್ ಒನ್ ಪ್ಲ್ಯಾಂಟ್ಸ್ ವರ್ ಸೆಲ್ಫ್ ಕ್ರಾಸ್ಡ್, ಥರ್ಡ್ ಪ್ಯಾರಾ ಹೇಳ್ತಾ ಇರೋದು ಸೆಲ್ಫ್ ಕ್ರಾಸ್ಡ್, ಗ್ಯಾಮಿಟ್ ಫಾರ್ಮೇಷನನ್ನು ತಗೊಳ್ಳಿ. ಏನು ಬರಿಬೇಕು? ದಿ ಜೀನ್ ಫಾರ್ ಶೇಪ್ ಆಫ್ ದಿ ಸೀಡ್. ಶೇಪ್ ಯಾವುದು? ರೌಂಡ್ ಶೇಪ್ ಮತ್ತು ರಿಂಕಲ್ ಶೇಪ್, ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್. ದೇ ಆರ್ ಇಂಡಿಪೆಂಡೆಂಟ್ ಆಫ್ ಜೀನ್ ಫಾರ್ ಕಲರ್ ಆಫ್ ಕಾಟಿಲಿಡನ್. ಏನಂತ ಅರ್ಥ ನೋಡಿ, ಜೀನ್ ಫಾರ್ ಶೇಪ್ ಆಫ್ ದಿ ಸೀಡ್, ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ ನಾನು ಹೇಳ್ತಾ ಇರೋದು, ಇಂಡಿಪೆಂಡೆಂಟ್ ಆಫ್ ಜೀನ್ ಫಾರ್ ಕಲರ್ ಆಫ್ ಕಾಟಿಲಿಡನ್ ವೈ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ದಟ್ ವಿ ಗಾಟ್ ಫೋರ್ ಟೈಪ್ಸ್ ಆಫ್ ಗ್ಯಾಮೀಟ್ಸ್. ಯಾವ್ಯಾವುದು ಅಂತ ಬರೀರಿ. ಕ್ಯಾಪಿಟಲ್ ಆರ್ ವಿತ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ವಿತ್ ಸ್ಮಾಲ್ ವೈ ಬರೀರಿ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ ಅನ್ನು ತೋರಿಸಿ. ಇದು ಥರ್ಡ್ ಪ್ಯಾರಾದಲ್ಲಿ ಬರೀತೀರಿ. ವೆನ್ ಎಫ್ ಒನ್ ಪ್ಲ್ಯಾಂಟ್ಸ್ ಸೆಲ್ಫ್ ಕ್ರಾಸ್ಡ್ ಎಟ್ ಎಫ್ ಟು, ವಿ ಗಾಟ್ ದಿಸ್ ಮಚ್ ರೇಷ್ಯೋ. ರೇಷ್ಯೋದ ಇಂಟ್ರೆಸ್ಟಿಂಗ್ ಫೀಚರ್ ಏನು ನೋಡಿ, ರೌಂಡ್ ಯೆಲ್ಲೋ ನಾವು ತಗೊಂಡಿರುವಂಥ ಪೇರೆಂಟ್, ವ್ರಿಂಕಲ್ಡ್ ಗ್ರೀನ್ ನಾವು ತಗೊಂಡಿರುವಂಥ ಪೇರೆಂಟ್. ಸೊ ಟೆನ್ ಪೇರೆಂಟಿನ ಫೀನೋ ಟೈಪ್ ಬಂದಿದೆ. ಇನ್ನು ಉಳಿದಿರುವಂಥ ಸಿಕ್ಸ್ ಇದೆಯಲ್ಲ, ರೌಂಡ್ ಗ್ರೀನ್, ವ್ರಿಂಕಲ್ಡ್ ಯೆಲ್ಲೋ ನಾವು ಆ್ಯಕ್ಚುಲಿ ತಗೊಂಡೇ ಇಲ್ಲ ಪೇರೆಂಟನ್ನ. ವಾಟ್ ವಿ ಕಾಲ್ ದೋಸ್ ಸಿಕ್ಸ್ ವೆರೈಟೀಸ್, ಸಿಕ್ಸ್ ಫೀನೋಟಿಪಿಕ್ ವೆರೈಟೀಸ್ ಏನು ಬಂತು, ತ್ರೀ ರೌಂಡ್ ಗ್ರೀನ್ ಮತ್ತು ತ್ರೀ ರಿಂಕಲ್ಡ್ ಯೆಲ್ಲೋ ಏನು ಬಂತು, ದೀಸ್ ಸಿಕ್ಸನ್ನು ಏನಂತ ಕರೆಯೋದು, ರಿಕಾಂಬಿನೆಂಟ್ಸ್, ರಿಕಾಂಬಿನೇಷನ್ ಆಗಿರೋದು, ನಾವು ತಗೊಂಡಿರುವಂಥ ಪೇರೆಂಟಲ್ಲಿ ಇಲ್ಲ ಅನ್ನೋದನ್ನು ಹೇಳ್ತೀವಿ. ಈ ಬಾಕ್ಸನ್ನು ನೋಡಿದರೆ, ಫಸ್ಟ್ ಬಾಕ್ಸನ್ನು ಫೋಕಸ್ ಮಾಡ್ಕೊಳ್ಳಿ, ಇದು ನಾವು ತಗೊಂಡಿರುವಂಥ ಪೇರೆಂಟ್ ಟೈಪ್ ಇದೆ. ಲಾಸ್ಟ್ ಬಾಕ್ಸಿಗೆ ಬನ್ನಿ, ಇಟ್ ಈಸ್ ಲೈಕ್ ಪೇರೆಂಟ್ ವಾಟ್ ವಿ ಟುಕ್. ಇವೆರಡನ್ನು ಬಿಟ್ಟರೆ ಜೀನೋ ಟೈಪ್ ಯಾವುದು ನಾವು ತಗೊಂಡಿರೋ ಥರ ಇಲ್ಲ. ನಾನು ಹೇಳಿದ್ದು ಅರ್ಥ ಆಗ್ತಿದೆಯಾ? ಫೀನೋ ಟೈಪಲ್ಲಿ ನಾವು ತಗೊಂಡಿರುವಂಥ ಫೀನೋ ಟೈಪ್ ಯಾವುದಾಗಿತ್ತು, ಪೇರೆಂಟ್ ರೌಂಡ್ ಯೆಲ್ಲೋ ರಿಂಕಲ್ಡ್ ಗ್ರೀನ್. ಇದನ್ನು ಬಿಟ್ಟು ನಮಗೆ ಸಿಕ್ಸ್ ಡಿಫ್ರೆಂಟ್ ಫೀನೋ ಟೈಪ್ಸ್ ಬಂತು, ರಿಕಾಂಬಿನೆಂಟ್ಸ್ ಅಂದೆ. ಈಗ ನಾನು ಹೇಳ್ತಾ ಇರೋದು ಜೀನೋ ಟೈಪಿನ ಬಗ್ಗೆ. ಜೀನೋ ಟೈಪಲ್ಲಿ ಇದು ಪೇರೆಂಟ್ ಥರ ಇದೆ, ಜೀನೋ ಟೈಪ್ ಎಲ್ಲವೂ ಕ್ಯಾಪಿಟಲ್ ಆಲ್ಫಬೆಟ್, ಇದು ಪೇರೆಂಟ್ ಥರ ಇದೆ ಎಲ್ಲವೂ ಸ್ಮಾಲ್ ಆಲ್ಫಬೆಟ್. ಔಟ್ ಆಫ್ ಸಿಕ್ಸ್ಟೀನಲ್ಲಿ ಈ ಎರಡನ್ನು ಬಿಟ್ಟರೆ ರಿಮೈನಿಂಗ್ ಫೋರ್ಟೀನ್, ಹದಿನಾಲ್ಕು, ಆಲ್ ಫೋರ್ಟೀನ್ ಆರ್ ರಿಕಾಂಬಿನೆಂಟ್ಸ್. ಸೊ ಅಲ್ಲಿಗೆ ನೆನಪಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಫೀನೋಟಿಪಿಕಲಿ ಸಿಕ್ಸ್ ರಿಕಾಂಬಿನೆಂಟ್ಸ್ ಸಿಕ್ಕಿದ್ರೆ ನಮಗೆ ಜೀನೋಟಿಪಿಕಲಿ 14 ರಿಕಾಂಬಿನೆಂಟ್ಸ್ ಸಿಕ್ತು. ಸೊ ಯಾಕೆ ಹೀಗಾಯಿತು, ವೈ ವಿ ಗಾಟ್ ರಿಕಾಂಬಿನೆಂಟ್ಸ್ ಅಂದರೆ, ಬಿಕಾಸ್ ಜೀನ್ ಫಾರ್ ಶೇಪ್, ಶೇಪ್ ಯಾವುದು, ಆರ್ ಕ್ಯಾಪಿಟಲ್ ಮತ್ತು ಸ್ಮಾಲ್, ಈಸ್ ನಾಟ್ ಡಿಪೆಂಡೆಂಟ್ ಆನ್ ಕಲರ್, ಯಾವುದು ಕ್ಯಾಪಿಟಲ್ ವೈ ಮತ್ತು ಸ್ಮಾಲ್ ವೈ, ದೇ ಆರ್ ಇಂಡಿಪೆಂಡೆಂಟ್ ಆನ್ ಈಚ್ ಅದರ್. ಏನು ಹಾಗಂದರೆ, ರೌಂಡ್ ಜೀನಿನ ಜೊತೆಗೆ ಯೆಲ್ಲೋ ಕಾಟಿಲಿಡನ್ ಜೀನ್ ಕೂಡ ಬಂದಿದೆ, ರೌಂಡ್ ಜೀನಿನ ಜೊತೆಗೆ ಗ್ರೀನ್ ಕಾಟಿಲಿಡನ್ ಕೂಡ ಬಂದಿದೆ. ಪೇರೆಂಟಲ್ಲಿ ನಾವು ತಗೊಂಡಿದ್ದು ರೌಂಡಿನ ಜೊತೆಗೆ ಯೆಲ್ಲೋ ಮಾತ್ರ, ಅದರರ್ಥ ರೌಂಡ್ ಇರೋ ಕಡೆಯೆಲ್ಲ ಯೆಲ್ಲೋನೇ ಬರಬೇಕು ಅಂತಿಲ್ಲ,
along with round. Yellow color may appear, along with round, green may appear, because the genes for shape, genes for color, they are independent. That's why log is re independent assortment. ಅದನ್ನು ಲಾ ಹೇಗೆ ಹೇಳಬೇಕು ಕರೆಕ್ಟಾಗಿ ಲಾವನ್ನು ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಎಫ್ ಟೂದಲ್ಲೇ ನಿಮಗೆ ಗೊತ್ತಾಗುತ್ತೆ ಬರೀಲಿಕ್ಕೆ ವೆನ್ ಟೂ ಪೇರ್ ಆಫ್ ಟ್ರಯಟ್ಸ್ ಟ್ರಯಟ್ಸ್ ಅಂದರೆ ಕ್ಯಾರೆಕ್ಟರ್ಸ್ ಟೂ ಪೇರ್ ಆಫ್ ಟ್ರಯಟ್ಸ್ ಕಂಬೈನ್ಡ್ ಇನ್ ಎ ಹೈಬ್ರಿಡ್ ಒನ್ ಟ್ರಯಟ್ ಇದು ಶೇಪ್ ಇನ್ನೊಂದು ಟ್ರಯಟ್ ಕಲರ್ ಟೂ ಟ್ರಯಟ್ಸ್ ಕಂಬೈನ್ಡ್ ಇನ್ ಎ ಹೈಬ್ರಿಡ್ ಯಾರು ಹೈಬ್ರಿಡ್ ಅಂದರೆ ಇವರು ರೌಂಡ್ ಎಲ್ಲೋ ಸೆಗ್ರಿಗೇಷನ್ ಆಫ್ ಒನ್ ಟ್ರಯಟ್ ಒನ್ ಪೇರ್ ಆಫ್ ಟ್ರಯಟ್ ಅಂದರೆ ಯಾವುದು ಶೇಪ್ ಇರ್ಬೋದು ಕಲರ್ ಇರ್ಬೋದು ಸೆಗ್ರಿಗೇಷನ್ ಆಫ್ ಒನ್ ಪೇರ್ ಆಫ್ ಟ್ರಯಟ್ ಇಂಡಿಪೆಂಡೆಂಟ್ ಆಫ್ ಸೆಗ್ರಿಗೇಷನ್ ಆಫ್ ಅನದರ್ ಪೇರ್ ಅನದರ್ ಪೇರ್ ಯಾವುದು ಕಲರ್ ಸೊ ಸೆಗ್ರಿಗೇಷನ್ ಆಫ್ ಒನ್ ಪೇರ್ ಆಫ್ ಟ್ರಯಟ್ ಇಂಡಿಪೆಂಡೆಂಟ್ ಆಫ್ ಸೆಗ್ರಿಗೇಷನ್ ಆಫ್ ಅನದರ್ ಪೇರ್ ಆಫ್ ಟ್ರಯಟ್ ಸೊ ಲಾವನ್ನು ಇದಿಷ್ಟಕ್ಕೂ ಅಪ್ಲೈ ಮಾಡಿ ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ ವೆನ್ ಟೂ ಪೇರ್ ಆಫ್ ಟ್ರಯಟ್ಸ್ ಕಂಬೈನ್ಡ್ ಇನ್ ಎ ಹೈಬ್ರಿಡ್ ಹೈಬ್ರಿಡ್ ಅಂದರೆ ಇದು ಹೈಬ್ರಿಡ್ ಸೆಗ್ರಿಗೇಷನ್ ಆಫ್ ಒನ್ ಪೇರ್ ಆಫ್ ಟ್ರಯಟ್ ಇಂಡಿಪೆಂಡೆಂಟ್ ಆಫ್ ಸೆಗ್ರಿಗೇಷನ್ ಆಫ್ ಅನದರ್ ಪೇರ್ ಆಫ್ ಟ್ರಯಟ್ ಸೊ ಇದು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಇಸ್ ಇಟ್ ಕ್ಲಿಯರ್ ಅರ್ಥ ಆಗಿದೆಯಾ ಲಾವನ್ನು ಕರೆಕ್ಟಾಗಿ ಬರೀರಿ ಕಲ್ತ್ಕೊಂಡು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ವಿಥೌಟ್ ಎರರ್ ಎಲ್ಲವೂ ಬರೀರಿ ಎಕ್ಸ್ಪ್ಲನೇಷನನ್ನು ನಾಲ್ಕು ಪ್ಯಾರ ಹೇಳ್ಕೊಟ್ಟೆ ಇಡೀ ಬರೆದಿರುವಂಥದ್ದು ಸಮ್ಮರಿಯನ್ನು ಒಂದೆರಡು ಲೈನಲ್ಲಿ ಬರ್ಕೊಳ್ಳಿ ಪೇರೆಂಟಿನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಎಫ್ ಒನ್ ಸೆಲ್ಫ್ ಗ್ಯಾಮೆಟ್ಸಿನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಎಫ್ ಟೂದ ಬಗ್ಗೆ ಮೆನ್ಷನ್ ಮಾಡಿ ಸೊ ಅಲ್ಲಿಗೆ 5 ಮಾರ್ಕ್ಸ್ ನಿಮಗೆ ನೀಟಾಗಿ ಸಿಗುತ್ತೆ ಇದು ಮೂರು ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿರುವಂಥ 5 ಮಾರ್ಕ್ ಒಂದು ಲಾ ಆಫ್ ಸೆಗ್ರಿಗೇಷನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಕರೆಯೋದು ಕ್ಲಿಯರ್ ಸೊ ಇದಿಷ್ಟು ಆ ಮೆಂಡೇಲಿಯನ್ ಜೆನೆಟಿಕ್ಸ್ಗೆ ಸಂಬಂಧಪಟ್ಟ ಕಾನ್ಸೆಪ್ಟ್ಗಳಿರೋದು ನೀಟಾಗಿ ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದರ್ವೈಸ್ ಕನ್ಫ್ಯೂಷನ್ಸ್ ಆಗುತ್ತೆ ಡೈ ಹೈಬ್ರಿಡ್ಡು ಮೋನೋ ಹೈಬ್ರಿಡ್ನಷ್ಟು ಈಸಿ ಅಲ್ಲ ಬರೀಬೇಕಾದ್ರೆ ನೀವು ಗ್ಯಾಮಿಟನ್ನು ಆರ್ಗೆ ವೈಗೆ ಸಪ್ರೇಟ್ ಹಾಕೋ ಚಾನ್ಸಸ್ ಇರುತ್ತೆ ಎಫ್ ಟು ಬರೀಬೇಕಾದ್ರೆ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಕೇರ್ಫುಲ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದು ಅಡಿಷ್ನಲ್ ಕಾನ್ಸೆಪ್ಟನ್ನು ಇದಕ್ಕೆ ಹೇಳಿ ಇವತ್ತಿನ ಸೆಷನನ್ನು ಎಂಡ್ ಮಾಡ್ತೀನಿ ಇಷ್ಟೆಲ್ಲ ಮೆಂಡಲ್ ತೋರಿಸ್ಕೊಟ್ರು ಗ್ರೆಗರ್ ಜಾನ್ ಮೆಂಡಲ್ ದ ಫಾದರ್ ಆಫ್ ಜೆನೆಟಿಕ್ಸ್ ಏನೇನು ಡಾಮಿನೆಂಟು ರಿಸೆಸಿವ್ನೆಸ್ ಫಿನೋಟೈಪ್ ಜೀನೋಟೈಪ್ ಜೀನ್ಸ್ ಇರುತ್ತೆ ಆ್ಯಕ್ಚುಲಿ ಅವನು ಜೀನ್ಸ್ ಅಂತ ಯೂಸ್ ಮಾಡ್ತಿರಲಿಲ್ಲ ಫ್ಯಾಕ್ಟರ್ಸ್ ಅಂತ ಕರಿತಾ ಇದ್ದರು ಓಲ್ಡ್ ಜೆನೆಟಿಕ್ಸಲ್ಲಿ ರೀಸೆಂಟ್ ಜೆನೆಟಿಕ್ಸಲ್ಲಿ ಮಾಡ್ರನ್ ಜೆನೆಟಿಕ್ಸಲ್ಲಿ ಅದನ್ನು ನಾವು ಯೂಸ್ ಮಾಡುವಂಥದ್ದು ಜೀನ್ಸ್ ಅಂತ ವಾಟ್ ಎವರ್ ಇಟ್ ಮೇ ಬಿ ಬೋತ್ ಆರ್ ಸೇಮ್ ಇವರು ಇಷ್ಟೆಲ್ಲ ವರ್ಕ್ ಮಾಡಿದ್ರಲ್ಲ ಇಷ್ಟೆಲ್ಲ ವರ್ಕ್ ಮಾಡಿರೋದು ಯಾವಾಗ 19th ಸೆಂಚುರಿ ಇರ್ಬೋದು 18th 19th ಈಗ 20th ಕಳೀತು ಈ ಸೆಂಚುರಿಯಲ್ಲಿ ನಾವು ಓದ್ತಾ ಇದ್ದೀವಿ ಅರ್ಲಿಯರ್ ಡೇಸಲ್ಲಿ ವೈ ಹಿಸ್ ವರ್ಕ್ ಎಫಿಷಿಯಂಟ್ ವರ್ಕ್ ರೆಕಗ್ನೈಸ್ ಯಾಕೆ ಆಗಲಿಲ್ಲ ವೈ ಮೆಂಡಲ್ಸ್ ವರ್ಕ್ ನಾಟ್ ರೆಕಗ್ನೈಸ್ಡ್ ಯಾಕೆ ರೆಕಗ್ನೈಸ್ ಆಗಲಿಲ್ಲ ಮೆಂಡಲ್ ಮಾಡಿರುವಂಥ ಇವೆಲ್ಲವೂ ನೆನಪಿರಲಿ ನಾವು ಈಗ ಓದ್ತಾ ಇದ್ದೀವಿ ಮಕ್ಕಳೇ ಆದರೆ ಅವನು ಹೇಳಿರುವಂಥ ಟೈಮಲ್ಲಿ ಅವನ ಯಾವ ಲಾಗಳನ್ನು ಯಾರೂ ಅಕ್ಸೆಪ್ಟ್ ಮಾಡಿರಲಿಲ್ಲ ಆಮೇಲೆ ಆಮೇಲೆ ಡಿಸ್ಕವರೀಸ್ ಆದಮೇಲೆ ಅಕ್ಸೆಪ್ಟ್ ಮಾಡಿದ್ದು ಈಗ ನಾನು ಹೇಳಿ ಕೊಟ್ಟಿರೋ ಕ್ವೆಶನ್ನು ವೈ ಮೆಂಡಲ್ಸ್ ವರ್ಕ್ ರಿಮೈನ್ ಅನ್ರೆಕಗ್ನೈಸ್ಡ್ ಆ ದಿನಗಳಲ್ಲಿ ಅವನ ವರ್ಕ್ ಯಾಕೆ ಅರ್ಥ ಆಗಲಿಲ್ಲ ಅಂತ 4 ಬ್ಯೂಟಿಫುಲ್ ರೀಸನ್ಸನ್ನು ಕೊಡ್ಬೋದು ಫಸ್ಟ್ ಥಿಂಗ್ ಈಗ ನೋಡಿ ಕೊರೋನಾದ ಕಂಡೀಷನ್ಸಿಂದ ಲಾಕ್ಡೌನ್ ಇದೆ ನ್ಯೂ ಕ್ಲಾಸ್ಗೆ ಬರೋಕ್ಕಾಗೋದಿಲ್ಲ ಸೊ ನಾವು ಥ್ರೂ ಆನ್ಲೈನು ಥ್ರೂ ಯೂಟ್ಯೂಬೋ ಹೇಗೋ ಥ್ರೂ ವಾಟ್ಸ್ಯಾಪು ವಿ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಲೈವ್ ಆಗಿ ಕಾಂಟ್ಯಾಕ್ಟಿಗೆ ಬರ್ತೀವಿ ನಾವು ಅವನ ದಿನಗಳಲ್ಲಿ ಅವನು ಮಾಡ್ತಾ ಇರುವಂಥ ವರ್ಕು ಪಬ್ಲಿಸಿಟಿ ಇರಲಿಲ್ಲ ಅವನು ಏನು ಮಾಡ್ತಿದ್ದಾನೆ ಯಾವುದು ಗೊತ್ತಾಗ್ತಿರಲಿಲ್ಲ ಸೊ ದಟ್ಸ್ ವೈ ಒಂದು ಡ್ರಾಬ್ಯಾಕ್ ಅರ್ಲಿಯರ್ ಡೇಸಲ್ಲಿ ಯಾಕೆ ಅವನ ಥಿಯರಿ ಗೊತ್ತಾಗಲಿಲ್ಲ ಅಂತಂದರೆ ಹಿಸ್ ವರ್ಕ್ ರಿಮೈನ್ ಅನ್ರೆಕಗ್ನೈಸ್ಡ್ ಬಿಕಾಸ್ ಲ್ಯಾಕ್ ಆಫ್ ಪಬ್ಲಿಸಿಟಿ
ಆ ದಿನಗಳಲ್ಲಿ ಯಾವುದು ಇಷ್ಟು ಫಾಸ್ಟ್ ಇರಲಿಲ್ಲ ಮೀಡಿಯಾಗಳು ಅವನ ರೆಕಿದು ವರ್ಕು ಪಬ್ಲಿಸೈಸ್ಡ್ ಆಗಲಿಲ್ಲ ಒಂದು ಪಬ್ಲಿಸಿಟಿ ಸಿಗಲಿಲ್ಲ ಅನ್ನೋದು ಸೆಕೆಂಡ್ ಥಿಂಗ್ ಅವನ ಡ್ರಾಬ್ಯಾಕ್ ಏನಂದರೆ ಅವನ ಸೆಗ್ರಿಗೇಷನ್ ಇಂಡಿಪೆಂಡೆಂಟ್ ಎಕ್ಸಾಲ್ಟ್ಮೆಂಟ್ ಈ ಎಲ್ಲ ಕಾನ್ಸೆಪ್ಟ್ಗಳಲ್ಲಿ ವೆನ್ ಡಾಮಿನೆಂಟ್ ಕ್ಯಾರೆಕ್ಟರ್ ಕ್ರಾಸ್ಡ್ ವಿತ್ ರಿಸೆಸಿವ್ ಎಫ್ ಒನ್ ಆಲ್ವೇಸ್ ಇಟ್ ಈಸ್ ಡಾಮಿನೆಂಟ್ ಅಂತ ಹೇಳ್ತಿರೋದು ಟಾಲ್ ಡ್ವಾರ್ಫ್ ಎಫ್ ಒನ್ ಈಸ್ ಟಾಲ್ ರೌಂಡ್ ಯೆಲ್ಲೋ ರಿಂಕಲ್ಡ್ ಗ್ರೀನ್ ಎಫ್ ಒನ್ ಈಸ್ ರೌಂಡ್ ಯೆಲ್ಲೋ ಬಟ್ ವಿ ಗಾಟ್ ಸಮ್ ಅದರ್ ಕ್ಯಾರೆಕ್ಟರ್ ರೆಡ್ ಫ್ಲವರ್ಡ್ ಕ್ರಾಸ್ಡ್ ವಿತ್ ವಿ ಪಿಂಕ್ ವಿ ಗೆಟ್ ಇಂಟರ್ಮೀಡಿಯೇಟ್ ಅವನ ಥಿಯರಿ ಏನಿತ್ತಂದರೆ ನೋ ಬ್ಲೆಂಡಿಂಗ್ ಬ್ಲೆಂಡ್ ಆಗೋದಂದ್ರೆ ಅರ್ಥ ಏನು ಮಿಕ್ಸ್ ಆಗೋದು ಅಂತ ಬ್ಲೆಂಡ್ ಅಂದರೆ ಮಿಕ್ಸ್ ಇನ್ ಇದು ಇಂಟರ್ಮೀಡಿಯೇಟ್ ಆಗೋದು ಇಂಟರ್ ಮಿಕ್ಸಿಂಗ್ ಆಗೋದು ಜೀನ್ಸು ದೆ ಡಿಡ್ ನಾಟ್ ಶೋ ಬ್ಲೆಂಡಿಂಗ್ ಅಂತ ಅವನು ಹೇಳ್ತಾ ಇದ್ದ ಅದನ್ನು ವಾದ ಮಾಡ್ತಾ ಇದ್ದ ಬಟ್ ಇನ್ ನೇಚರ್ ಮೆನಿ ಆಫ್ ದ ಕ್ಯಾರೆಕ್ಟರ್ಸ್ ವಿ ಹ್ಯಾವ್ ಆರ್ ಬ್ಲೆಂಡಿಂಗ್ ನಾನು ಯಾವಾಗಲೂ ಲೈವ್ ಕ್ಲಾಸ್ಗಳಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬಗ್ಗೆ ಅಥವಾ ಇದನ್ನು ಹೇಳಬೇಕಾದ್ರೆ ಅಮಿತಾಬ್ ಬಚ್ಚನ್ ವೆರಿ ಟಾಲ್ ಜಯಾ ಬಚ್ಚನ್ ಡ್ವಾಫ್ ದೇರ್ ಸನ್ ಟಾಲು ಅಮಿತಾಬ್ ಬಚ್ಚನ್ನಷ್ಟಿಲ್ಲ ಜಯಾ ಬಚ್ಚನ್ನಷ್ಟು ಡ್ವಾಫ್ ಇಲ್ಲ ಇಂಟರ್ಮೀಡಿಯೇಟ್ ಸೈಜ್ ಅಂತ ಸೊ ನ್ಯಾಚುರಲಿ ಮೋಸ್ಟ್ ಆಫ್ ದ ಹ್ಯೂಮನ್ ಬೀಯಿಂಗ್ಸಲ್ಲಿ ಅಥವಾ ಬೇರೆ ಕ್ಯಾರೆಕ್ಟರ್ಗಳಲ್ಲಿ ಡಾಮಿನೆಂಟ್ ವೆನ್ ಕ್ರಾಸ್ಡ್ ವಿತ್ ರಿಸೆಸಿವ್ ಎಫ್ ಒನ್ಸ್ ಆರ್ ನಾಟ್ ಎಕ್ಸಾಕ್ಟ್ಲಿ ಲೈಕ್ ಡಾಮಿನೆಂಟ್ ದೇ ಆರ್ ಮೋಸ್ಟ್ ಆಫ್ ದ ಟೈಮ್ ಇಂಟರ್ಮೀಡಿಯೇಟ್ ಸೊ ಇದು ಇವನ ಡ್ರಾಬ್ಯಾಕ್ ಆಗಿತ್ತು ಬ್ಲೆಂಡ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದ ಥರ್ಡ್ ಫೀಚರ್ ಏನು ಅಂತಂದರೆ ಜೀನ್ಸ್ ಇದೆ ಕ್ರೋಮೋಸೋಮ್ಸಿನ ಮೇಲೆ ಜೀನ್ಸ್ ಪೇರೆಂಟಿಂದ ಆಫ್ಸ್ಪ್ರಿಂಗ್ಸಿಗೆ ಬರುತ್ತೆ ನಮಗೆ ಕ್ಯಾರೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ವಿ ಅಗ್ರಿ ಆ ದಿನಗಳಲ್ಲಿ ಜೀನ್ಸ್ ಬಗ್ಗೆ ಕ್ರೋಮೋಸೋಮ್ಸಿನ ಬಗ್ಗೆ ಪ್ರೂಫ್ ಬೇಕಿತ್ತು ಪ್ರೂಫ್ ಇರಲಿಲ್ಲ ಹೀಸ್ ಅನೇಬಲ್ ಟು ಗೀವ್ ಪ್ರೂಫ್ ಕ್ರೋಮೋಸೋಮ್ಸ್ ಇದೆ ಕ್ರೋಮೋಸೋಮ್ಸ್ ಹೀಗೆ ಕಾಣುತ್ತೆ ಜೀನ್ಸ್ ಈ ಥರ ಇರುತ್ತೆ ಜೀನ್ಸ್ ಹೀಗೆ ಪಾಸ್ ಆಗುತ್ತೆ ಯಾವುದನ್ನು ಹೇಳಲಿಕ್ಕೆ ಅವನ ಹತ್ರ ಪ್ರೂಫ್ ಇರಲಿಲ್ಲ ಹಿ ಫೇಲ್ ಟು ಗಿವ್ ಫಿಸಿಕಲ್ ಪ್ರೂಫ್ ಸೊ ದಟ್ ಈಸ್ ಇಸ್ ಡ್ರಾಬ್ಯಾಕ್ ಅಂಡ್ ಲಾಸ್ಟ್ಲಿ ಯೂಸ್ ಆಫ್ ಮ್ಯಾಥಮೆಟಿಕಲ್ ಫೆನಾಮಿನಾ ನೋಡಿ ಬಯಾಲಜಿ ಸ್ಟೂಡೆಂಟ್ಸ್ ಅದಕ್ಕೆ ಯಾಕೆ ಬಯೋಗೆ ಬರ್ತೀವಿ ಅಂತಂದರೆ ನಾವು ಮೆಜಾರಿಟಿ ಬೇರೆ ಸಬ್ಜೆಕ್ಟ್ಸ್ಗಳಿಂದ ಕ್ವೈಟ್ ಅಟ್ರಾಕ್ಟಿವ್ ಕ್ವೈಟ್ ಇಂಟ್ರೆಸ್ಟಿಂಗ್ ನಮ್ಮ ಲೈವ್ಲಿಹುಡ್ ಬಗ್ಗೆ ಆ್ಯಂಡ್ ಕ್ವೈಟ್ ಈಸಿ ಕಂಪೇರ್ ಟು ಅದರ್ ಸಬ್ಜೆಕ್ಟ್ಸ್ ಬಟ್ ಅದೇ ಬಯಾಲಜಿ ಟಾಪಿಕ್ಕನ್ನು ಮ್ಯಾಥಮೆಟಿಕಲ್ ಅಪ್ರೋಚ್ ಇಟ್ಟು ಹೇಗೆ ಕ್ರಾಸ್ ಮಾಡಿ ಇಷ್ಟು ರೇಷ್ಯೋ ತೆಗಿರಿ ಇಷ್ಟು ಪರ್ಸೆಂಟೇಜ್ ತೆಗಿರಿ ಅಂತ ಬಂದರೆ ಇಟ್ ಕುಡ್ ಬಿ ಡಿಫಿಕಲ್ಟ್ ಯೂಸ್ ಆಫ್ ಮ್ಯಾಥಮೆಟಿಕಲ್ ಅಪ್ಲಿಕೇಶನ್ಸ್ ಟು ಎಕ್ಸ್ಪ್ಲೈನ್ ದ ಬಯಾಲಜಿಕಲ್ ಫೆನಾಮಿನಾ ಕ್ವೈಟ್ ಡಿಫಿಕಲ್ಟ್ ಇನ್ ದೋಸ್ ಡೇಸ್ ಸೊ ಅದು ಕೂಡ ಡ್ರಾಬ್ಯಾಕ್ ಆಯಿತು ಸೊ ನಾಲ್ಕು ಡ್ರಾಬ್ಯಾಕ್ಸನ್ನು ಮೆನ್ಷನ್ ಮಾಡಿ ಮಕ್ಕಳೇ ಕೇಳಿದರೆ ವೈ ಮೆಂಡಲ್ ವರ್ಕ್ ರಿಮೇನ್ ಅನ್ರೆಕಗ್ನೈಸ್ಡ್ ಅಂತಂದರೆ ಸೊ ಒಂದನ್ನು ಹೇಳಿ ಹಿಸ್ ವರ್ಕ್ ಕುಡ್ ನಾಟ್ ಬಿ ಪಬ್ಲಿಸೈಸ್ಡ್ ಕ್ವಿಕ್ಲಿ ಇನ್ ದೋಸ್ ಡೇಸ್ ಸೆಕೆಂಡ್ ಹಿಸ್ ಕಾನ್ಸೆಪ್ಟ್ ಆಫ್ ಜೀನ್ಸ್ ವಿಚ್ ಡಿಡ್ ನಾಟ್ ಬ್ಲೆಂಡ್ ವಿತ್ ಈಚ್ ಅದರ್ ವಾಸ್ ನಾಟ್ ಅಕ್ಸೆಪ್ಟೆಡ್ ಬೈ ಮೆನಿ ಜೆನೆಟಿಸಿಸ್ಟ್ ಬಿಕಾಸ್ ಇನ್ ನೇಚರ್ ವಿ ಹ್ಯಾವ್ ಲಾಟ್ ಆಫ್ ಎಕ್ಸಾಂಪಲ್ ಫಾರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಥರ್ಡ್ ಒನ್ ಹಿ ಫೇಲ್ ಟು ಗಿವ್ ಎಕ್ಸಾಂಪಲ್ ಫಾರ್ ದ ಪ್ರೆಸೆನ್ಸ್ ಆಫ್ ಜೀನ್ಸ್ ಫಿಸಿಕಲ್ ಪ್ರೂಫನ್ನು ಕೊಡಲಿಲ್ಲ ಲಾಸ್ಟ್ಲಿ ಯೂಸ್ ಆಫ್ ಮ್ಯಾಥಮೆಟಿಕಲ್ ಅಪ್ಲಿಕೇಶನ್ಸ್ ಟು ಎಕ್ಸ್ಪ್ಲೈನ್ ದ ಬಯಾಲಜಿಕಲ್ ಫೆನಾಮಿನಾ ಇಟ್ ಈಸ್ ಹಿಸ್ ಡ್ರಾಬ್ಯಾಕ್ ಅನ್ನೋದನ್ನು ಮೆನ್ಷನ್ ಮಾಡಿ ಮ್ಯಾಕ್ಸಿಮಮ್ ಆಫ್ 3 ಮಾರ್ಕಿಗೆ ಬಂದರೆ 4 ಡ್ರಾಬ್ಯಾಕ್ಸ್ ಇದೆ ಟ್ರೈ ಟು ರಿಮೆಂಬರ್ ಆಲ್ ದೋಸ್ 4 ಕೂಡ ಮೆನ್ಷನ್ ಮಾಡಿ ಅಟ್ ಲೀಸ್ಟ್ 3 3 ಮಾರ್ಕಲ್ಲಿ ಕೇಳಿದರೆ ಮೆನ್ಷನ್ ಮಾಡಿಬಿಡಿ ಇಸ್ ಇಟ್ ಕ್ಲಿಯರ್ ಸೊ ಇಲ್ಲಿಗೆ ಮೆಂಡೇಲಿಯನ್ ಕಾನ್ಸೆಪ್ಟ್ಗಳು ಮತ್ತು ಅವನ ಡ್ರಾಬ್ಯಾಕ್ಸ್ ಏನೇನಿತ್ತು ಅಲ್ಲದು ಕಂಪ್ಲೀಟ್ ಆಯಿತು ಸೊ ಕ್ವೆಶ್ಚನ್ ಏನೇನು ಬರುತ್ತೆ ಅಂತ ಹೇಳಿದ್ದೀನಿ ಕ್ಲೀನಾಗಿ ಇನ್ನೊಮ್ಮೆ ಲಾಸ್ಟ್ಲಿ ನೆನ್ಪಿಟ್ಕೊಂಬಿಡಿ ಇವತ್ತು ಹೇಳಿರುವಂಥ ಕಾನ್ಸೆಪ್ಟಲ್ಲಿ ವಾಟ್ ಆರ್ ಮಲ್ಟಿಪಲ್ ಅಲೀಲ್ಸ್ ಗಿವ್ ಎಕ್ಸಾಂಪಲ್ ನೆಕ್ಸ್ಟು ಎ ಸಿಂಗಲ್ ಜೀನ್ ಪ್ರಾಡಕ್ಟ್ ಮೇ ಶೋ ಮೋರ್ ದ್ಯಾನ್ ಒನ್ ಇಫೆಕ್ಟ್ 3 or 5 ಮಾರ್ಕ್ ಕೇಳ್ಬೋದು ನೆಕ್ಸ್ಟ್ ಸ್ಟೇಟ್ ದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾಲ್ಟ್ಮೆಂಟ್ ಎಕ್ಸ್ಪ್ಲೈನ್ ಬೈ ಟೇಕಿಂಗ್ ಸ್ಯೂಟಬಲ್ ಎಕ್ಸಾಂಪಲ್ 5 ಮಾರ್ಕಲ್ಲಿ ಕೇಳಿದಾಗ ಕಂಪ್ಲೀಟ್ ಇದನ್ನು ಮೆನ್ಷನ್ ಮಾಡಿ ವೈ ಮೆಂಡಲ್ ವರ್ಕ್ ರಿಮೈನ್ ಅನ್ರೆಕಗ್ನೈಸ್ಡ್ ಸೊ 2 or 3 ಮಾರ್ಕಲ್ಲಿ ಕೇಳಿದರೆ ಈ 4 ಡ್ರಾಬ್ಯಾಕ್ಸ್ಗಳನ್ನು ಮೆನ್ಷನ್ ಮಾಡಿ ಇಸ್ ಇಟ್ ಕ್ಲಿಯರ್ ಓಕೆ